ಪ್ರೀತಿ ಸಹೋದರ ಸಹೋದರಿಗೆ, ಈ ಒಂದು ಸಾಯಂಕಾಲದ ವೇಳೆಯ ವಂದನೆಗಳನ್ನ ತಿಳಿಸ್ಕೊಂಡು ನಮ್ಮ ಸತತವಾದ ಒಂದು ಪಾಠಗಳು ದಾವಿದನ ಜೀವನ ಚರಿತ್ರೆಯನ್ನ ನೋಡ್ತಾ ಇರುವಾಗ ದಾವಿದನ ಕಾಲ ಸಮಯದಲ್ಲಿ ನಡೆದಂತ ಘಟನೆಗಳು, ದಾವಿದನಿಗೆ ಬಂದಂತ ಸಂಕಷ್ಟಗಳು, ತಾನು ತಗೊಂಡಿದ್ದ ತಪ್ಪಾದ ನಿರ್ಧಾರದಿಂದ ತಂದೆಯಾದ ದೇವರು ಆತನಿಗೆ ಕೊಟ್ಟಂತ ಶಿಕ್ಷೆಗಳು, ಇದೆಲ್ಲ ನಾವು ಹಂತ ಹಂತವಾಗಿ ಒಂದೊಂದು ಪಾಠದಲ್ಲಿ ನೋಡ್ಕೊ ಬರ್ತಾನೆ ಇದೀವಿ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ಕಳೆದ ವಾರದಲ್ಲಿ ನಾವು ದಾವಿದನ ಮಗನಾದ ಅಬ್ಸಲೋಮ ಬಗ್ಗೆ ಒಂದು ಮೂರು ನಾಲ್ಕು ಪಾಠಗಳು ಆಗ್ಲೇ ನಮ್ಗೆ ನಾವು ನೋಡಿದೀವಿ. ಸೊ ಅಬ್ಸಲೋಮನ ಒಂದು ವಿಶೇಷತೆ, ಅಬ್ಸಲೋಮನ ಆ ವಿಶೇಷತೆಯ ಒಂದು ವಿಷಯದಲ್ಲಿ ಆತನಿಗೆ ಬಂದಂತ ಒಂದಷ್ಟು ಹೆಮ್ಮೆಯ ವಿಷಯಗಳು, ಮತ್ತೆ ಅಬ್ಸಲೋಮ್ ಯಾವ ರೀತಿ ತಂದೆಯನ್ನ ಅವನು ಮೀರಿ, ತಂದೆಯ ಮಾತನ್ನ ಮೀರಿ ಆತನು ನಡ್ಕೊಂಡಿದ್ದು, ಮತ್ತೆ ಈ ವಿಷಯಗಳೆಲ್ಲ ಕಳೆದ ಬಾರಿನೂ ನಾವು ಒಂದು ಭಾಗವನ್ನ ನೋಡಿದ್ವಿ. ಆ ಮೊದಲನೇ ಭಾಗದಲ್ಲಿ ನೋಡಿದ್ದು ಏನಂತ ಸ್ವಲ್ಪ ಮೆಲುಕಾಕೋಣ, ಆವಾಗ ಈ ಪಾಠ ನಮಗೆ ಸ್ವಲ್ಪ ಲಿಂಕ್ ಆಗತ್ತೆ. ಸೊ ಕಳೆದ ವಾರದಲ್ಲಿ ನಾವು ನೋಡಿದಂಥ ವಿಷಯ ಏನಂದ್ರೆ ಅಬ್ಸಲೋಮನ ಹೆಮ್ಮೆ ಕುರಿತಂಥ ವಿಷಯ, ಆತನ ಒಂದು ತಪ್ಪಾದ ಮನಸ್ಥಿತಿ, ಮತ್ತೆ ತನ್ನ ತಂದೆಯಾದ ದಾವಿದನ ವಿರುದ್ಧವಾಗಿ ನಡ್ಕೊಂಡ ವಿಷಯಗಳು, ಇದೆಲ್ಲ ನಾವು ನೋಡ್ತಾ ಇದ್ದಾಗ ಒಂದು ವಿಷಯವನ್ನ ದೇವರು ನಮ್ಮ ಮನಸ್ಸಿಗೆ ತಂದ್ಕೊಡ್ತಾರೆ. ಏನು ಅಂತ ನೋಡ್ಬೇಕಾದ್ರೆ ನಮಗೆ ಅಬ್ಸಲೋಮ್ಗೆ ಇದ್ದಂತ ಆಸೆ ಆಕಾಂಕ್ಷೆಗಳು, ಅಂಬಿಷನ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಲ್ವಾ, ಆಕಾಂಕ್ಷೆಗಳು ಯಾವ ರೀತಿ ಅಬ್ಸಲೋಮನಿಗಿತ್ತು, ಆಕಾಂಕ್ಷದಿಂದ ಯಾವ ರೀತಿ ಅವನು ಅದನ್ನ ತಪ್ಪಾದ ಒಂದು ರೀತಿಯಲ್ಲಿ ಆಕಾಂಕ್ಷವನ್ನ ತನ್ನ ಸ್ವಾರ್ಥತೆಯಲ್ಲಿ ಅದನ್ನ ಮುಳುಗಿಸಿ ದೇವರ ವಿರುದ್ಧವಾಗಿ ನಡ್ಕೊಂಡ ಅಂತನೂ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನಾವು ಗಮನಿಸಿದಾಗ ಕಳೆದ ಒಂದು ವಾರದಲ್ಲಿ ಈ ಒಂದು ಅಬ್ಸಲೋಮನ ಒಂದು ವಿಷಯವನ್ನ ನೋಡಿದಾಗ ಸಹೋದರರು ನಮ್ಮನ್ನ ಏನನ್ನ ಒಂದು ಉದಾಹರಣೆಯಾಗಿ ಕೊಡ್ತಾರೆ ಅಂದ್ರೆ, ಇದೇ ಅಬ್ಸಲೋಮಿನ ಒಂದು ಆತ್ಮವು ದೇವರ ಕುಟುಂಬದಲ್ಲಿ ವಿಶೇಷವಾಗಿ ದೇವರು ಕ್ರಿಸ್ತನ ಮೂಲಕ ಸೃಷ್ಟಿ ಮಾಡಿದ ಎರಡನೇ ಒಂದು ದೂತನು ಲೂಸಿಫರನು ಇದೇ ಒಂದು ಗುಣ ಸ್ಥಿತಿಯಲ್ಲಿ ಇದ್ದ ಅಂತ ಒಂದು ಹೋಲಿಕೆಯನ್ನ ಮಾಡುದು ನಿಮ್ಗೆ ಜ್ಞಾಪಕ ಇರಬೇಕು. ಯಾವ ರೀತಿ ಲೂಸಿಫರನನ್ನ ತಂದೆಯಾದ ದೇವರು ಒಂದು ಶ್ರೇಷ್ಠವಾದ ದೂತನಾಗಿ ಮಾಡಿದ್ರು, ಆ ಶ್ರೇಷ್ಠವಾದ ದೂತನ ಒಂದು ಸೌಂದರ್ಯ, ಮತ್ತೆ ಅವನಿಗಿದ್ದಂತ ಯಾವ ರೀತಿ ದೇವರು ಅವ್ರನ್ನ ಸೃಷ್ಟಿಸಿ ಒಂದು ಪರಿಪೂರ್ಣ ದೂತನಾಗಿ ಆತನನ್ನ ಮಾಡಿದ್ರು, ಆತನಿಗಿದ್ದಂತ ಹೆಮ್ಮೆಯ ವಿಷಯ, ಮತ್ತೆ ಆತನಿಗಿದ್ದಂತ ಒಂದು ಆಕಾಂಕ್ಷ ಅಲ್ವಾ. ಸೊ ಅದು ಆಕಾಂಕ್ಷೆಯ ವಿಷಯವಾಗಿ ನೋಡಿದಾಗ ಎಷ್ಟು ಒಂದು ಕೀಳಾಗಿ ಆ ಲೂಸಿಫರು ಆ ಸಮಯದಲ್ಲಿ ನಡ್ಕೊಂಡ್ರು. ಅದರಿಂದ ಇಡೀ ಮನುಷ್ಯ ಕುಲಕ್ಕೆ ಒಂದು ಯಾವ ರೀತಿ ಮನುಷ್ಯನನ್ನ ಬೀಳಿಸೋದಿಕ್ಕೆ ಅವರು ಈ ಒಂದು ದಿನ ತನಕ ಅವರ ಒಂದು ವಿಷಯವಾಗಿ ಲೂಸಿಫರ್ ಬಂದು ಸೈತಾನನಾಗಿ ಮಾರ್ಪಡೆ ಆಗಿರೋ ವಿಷಯಗಳೆಲ್ಲ ನಮಗೆ ಗೊತ್ತಿದೆ, ಅದನ್ನ ನಮ್ಮ ಮನಸ್ಸಿಗೆ ತಂದು ಕೊಡ್ತಾರೆ. ಸೊ ಆ ರೀತಿ ಸಹೋದರ ಸಹೋದರರೇ, ಈ ಒಂದು ವಿಷಯದಲ್ಲಿ ನಾವು ಕಳೆದ ಬಾರಿ ಇನ್ನೊಂದು ಏನಪ್ಪಾ ನೋಡಿದೀವಿ ಅಂದ್ರೆ, ಆತನ ಒಂದು ವಿಷಯವನ್ನ ನೋಡುವಾಗ ಆತನ ತಂಗಿಯ ವಿರುದ್ಧ ಒಂದು ಅನ್ಯಾಯ ನಡೆದಾಗ ದಾವಿದನ ಒಂದು ನ್ಯಾಯ ತೀರ್ಪಿಗೆ ಆತನು ಕಾಯದೆ 2 ವರ್ಷ ಆದ ನಂತರ ಆತನಿಗಿದ್ದ ಸೇಡನ್ನ, ಆಮೋನ್ ಮೇಲೆ ಇದ್ದ ಸೇಡನ್ನ ಆತನು ತೀರಿಸ್ಕೊಂಡಿರುವ
ಒಂದು ಘಟನೆಯನ್ನು ನಾವು ಸತ್ಯವೇದದಲ್ಲಿ ಓದಿದ್ದೀವಿ ಅಲ್ವಾ. ಸೊ ಯಾವ ರೀತಿ ಒಂದು ಸಂಚನ್ನ ರೂಪಿಸಿ ದಾವಿದನ ಹೆಂಡತಿಯರ ಎಲ್ಲಾ ಮಕ್ಕಳನ್ನು ಒಂದು ಕಡೆ ಒಗ್ಗೂಡಿಸಿ ಅವನು ಒಂದು ಏನಂತ ಹೇಳಬೇಕಾದ್ರೆ ಒಂದು ಪಾರ್ಟಿಯನ್ನ ಕೊಡ್ತಾನೆ, ಅಥವಾ ಒಂದು ದೊಡ್ಡ ಒಂದು ಸಮಾರವನ್ನ ಮಾಡೋದಿಕ್ಕೆ ಅವನು ಮುಂದೆ ಬರ್ತಾನೆ ಸಹೋದರ ಸಹೋದರಿಗೆ. ಆ ಒಂದು ಸಮಯದಲ್ಲೇ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರರೇ, ಆತನು ಯಾವ ರೀತಿಯ ಒಂದು ತಪ್ಪಾದ ನಿರ್ಧಾರವನ್ನ ತಾನು ತಗೊಂಡು ಅಲ್ಲಿ ಆಮೋನನ್ನ ಸಾಯಿಸ್ತಾನೆ ಅನ್ನುವ ಒಂದು ವಿಷಯವನ್ನ ನೋಡಿದ್ವಿ. ಆ ಒಂದು ಕೊಲೆ ನಡೆದ ನಂತರ ತನ್ನ ತಂದೆಯಾದ ದಾವಿದನನ್ನ ಅವನು ಎದುರು ನೋಡಕ್ಕೆ ಅಥವಾ ಆತನ ಒಂದು ಕೋಪಕ್ಕೆ ಗುರಿ ಆಗ್ಬಾರ್ದು ಅಂತ ಹೇಳಿ ಆತನ ತಾಯಿಯ ತಂದೆ ತಾತ ಆತನ ಹತ್ರ ಅವನು 2 ವರ್ಷ ಕಾಲ ಓಡೋಗಿ ಅಲ್ಲಿ ಆತನು ವಾಸ ಮಾಡೋದನ್ನ ನೋಡ್ತೀವಿ ಸಹೋದರ ಸಹೋದರ. ಅದಾದ ನಂತರ ನಾವೇನಪ್ಪ ನೋಡ್ತೀವಿ ಅಂದ್ರೆ ಆತನು 2 ವರ್ಷ ನಂತರ ದಾವಿದನ ಒಂದು ಕೃಪೆಗೆ ದಾವಿದನ ಒಂದು ದಾವಿದನ ಕಡೆ ಆತನನ್ನ ಸರಿಯಾದ ಸಂಬಂಧಕ್ಕೆ ಬೆಳೆಸ್ಕೊಳ್ಳಕ್ಕೆ ಜೋನದಾಬ್ ಅನ್ನುವ ವ್ಯಕ್ತಿಯ ಮೂಲಕ ಆತನಿಗೆ ಕರುಣೆ ಸಿಕ್ಕಿ ದಾವಿದನ ಜೊತೆ ಮತ್ತೆ ಆತನ ಒಂದು ಕೊಳೆಯ ವಿಷಯವನ್ನ ದಾವಿದನು ಲೆಕ್ಕಕ್ಕೆ ತಗೊಳ್ಳದೆ ಆತನನ್ನ ಮತ್ತೆ ಅವನ ಸಂಗಡ ಆತನ ಜೊತೆ ಇಟ್ಟ ಸಂಗಡ ಆತನ ಇದ್ದನು ಅಂತ ನೋಡುವಾಗ ಮತ್ತೆ ಮಗನಾಗಿ ಆತನನ್ನ ನಡೆಸಿದ್ದ ವಿಷಯವನ್ನು ಕೂಡ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ಒಂದು ವಿಷಯದಲ್ಲಿ ನಾವು ವಚನಗಳನ್ನ ಓದಿದ್ವಿ. ನಾವು ಕಡೆ ಬಾರಿಯನ್ನು ಹೇಳಿದಂಗೆ 2 ಸಾಮುವೇಲ 15 ಅಧ್ಯಾಯದಲ್ಲಿ ನಾವು ಈ ನೋಡುವಂತ ಘಟನೆಗಳ ಒಂದು ವಚನಗಳು ಅಲ್ಲಿ ಇದೆ. ದಯವಿಟ್ಟು ನೀವು ಈ ಕ್ಲಾಸ್ ಆದ ನಂತರ ಈ ವಚನಗಳನ್ನ ಓದಿದ್ರೆ ನಿಮಗೆ ತುಂಬಾ ವಿಷಯಗಳು ನಮ್ಮ ಮನಸ್ಸಿಗೆ ಅದು ಯಾವಾಗ್ಲೂ ಅದು ನಮ್ಮ ಜ್ಞಾಪಕ ಇರ್ತದೆ ಅಂತ ನೋಡ್ತೀವಿ. ಆ ರೀತಿಯಲ್ಲಿ ಒಂದು ವಚನವನ್ನ ಓದೋಣ. 2 ಸಾಮುವೇಲ 13:23 2 ಸಾಮುವೇಲ 13:23 2 ವರ್ಷಗಳಾದ ನಂತರ ಅಕ್ಷಾಲೋಮನು ಒಂದು ದಿನ ಎಫ್ರಾಯೀಮಿನ ಬಳಿಯಲ್ಲಿರುವ ಬಾಳ್ ಹಚೋರಿನಲ್ಲಿ ಕುರಿಗಳ ಉಣ್ಣೆಯನ್ನು ಕತ್ತರಿಸುವಾಗ ಎಲ್ಲಾ ರಾಜಪುತ್ರರನ್ನು ಔತಣಕ್ಕೆ ಕರೆದನು. ಸೊ ಇದೇ ನಡೆದ ಘಟನೆ. ಸೊ ಅಲ್ಲಿ ನಾವ್ ಏನ್ ನೋಡಿದ್ವಿ ಅಂದ್ರೆ ಯಾವ ರೀತಿ ಅವನು ಒಂದು ಸಂಚನ್ನ ರೂಪಿಸಿ ಅಲ್ಲಿ ಆಮೋನ್ ಯಾವ ರೀತಿ ಅನ್ಯಾಯವನ್ನ ಮಾಡನೋ ಆತನ ತಂಗಿಗೆ ಆ ಅನ್ಯಾಯಕ್ಕೆ ಆತನೇ ಒಂದು ಶಿಕ್ಷೆಯನ್ನ ನಿರ್ಧಾರ ಮಾಡಿ ಆತನನ್ನ ಕೊಂದಾಗ್ದ ಅಂತ ನೋಡಿದ್ವಿ ಸಹೋದರ ಸಹೋದರ. ಸೊ ಈ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಇಲ್ಲಿ ಸಹೋದರರು ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ನಾವು ಈ ಒಂದು ವಿಷಯಗಳನ್ನ ಯಾವ ರೀತಿ ನಾವು ಇದನ್ನ ನಾವು ತಗೋಬಹುದು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ದೇವರ ಕೃಪೆಯಿಂದ ತಂದೆಯ ದೇವರು ನೂತನ ಸೃಷ್ಟಿ ಅನ್ನುವ ಒಂದು ಹೊಸ ಚಿಂತನೆಯನ್ನ ಆಲೋಚನೆಯನ್ನ ಅಥವಾ ಮನಸ್ಸನ್ನ ನಮಗ್ ಕೊಟ್ಟಿದ್ದಾರೆ. ನಾವೆಲ್ರೂ ಈಗ ದೇವರ ಮಕ್ಕಳು ಅಂತ ಹೇಳುವಾಗ ನಾವೆಲ್ರೂ ದೇವರಿಗೆ ದೇವರು ರಾಜಾದಿ ರಾಜನು ರಾಜನಾಗಿದ್ದಾಗ ನಾವು ಅವರಿಗೆ ಏನಾಗಿದ್ದೀವಿ ಅಂತ ನೋಡ್ಬೇಕಾದ್ರೆ ಅಲ್ಲಿ ಅವರ ಆ ಮಕ್ಕಳಾಗಿರೋದ್ರಿಂದ ನಾವು ಅಲ್ಲಿ ಪ್ರಿನ್ಸ್ ಆಗಿದ್ದೀವಿ, ಪ್ರಿನ್ಸಸ್ ಆಗಿದ್ದೀವಿ ಅಲ್ವಾ. ಸೊ ಅಲ್ಲಿ ನಾವು ದೇವರ ಮಕ್ಕಳಾಗಿರೋದ್ರಿಂದ ನಾವು ಈಗ ಯುವರಾಜಿಯರು ಯುವರಾಜ ಮತ್ತೆ ಯುವರಾಣಿಯರಾಗಿದ್ದೀವಿ ಅಂತ ಇಲ್ಲಿ ಹೇಳ್ತಾರೆ. ಸೊ ಆ ರೀತಿಯ ಒಂದು ವಿಷಯವನ್ನ ತಗೊಂಡಾಗ ಈ ಲೋಕದಲ್ಲಿ ಯಾರಿಗೆ ಇಲ್ದೆ ಇರುವಂತ ಒಂದು ಸೌಂದರ್ಯವನ್ನ ತಂದೆಯ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ಸತ್ಯದ ಬೆಳಕನ್ನ ಯಾವಾಗ ನಮ್ಮಲ್ಲಿ ತಂದೆಯ ದೇವರು ತುಂಬಿಸಿದಾಗ ಈ ಸತ್ಯದ ಬೆಳಕಲ್ಲಿ ಇರುವಂತ ದೇವರ ಮಕ್ಕಳು ಈ ಲೋಕದಲ್ಲಿ ಎಲ್ಲರಿಗಿಂತಲೂ ಸೌಂದರ್ಯವಂತರಾಗಿರ್ತಾರೆ ಅಂತ ಇಲ್ಲಿ ಒಂದು ಹೋಲಿಕೆಯನ್ನ ಮಾಡ್ತಾರೆ. ಆ ರೀತಿಯ ಸೌಂದರ್ಯ ಒಂದು ಪಡ್ಕೊಂಡಿರುವ ನಾವು ನಮ್ಮ ಆಕಾಂಕ್ಷೆಗಳು
ದೇವರ ಚಿತ್ತಕ್ಕೆ ಅನುಸಾರವಾಗಿ ಇದೆಯಾ, ಅಥವಾ ಈ ಲೋಕದ ಆಕಾಂಕ್ಷೆಗಳ ಮೇಲೆ ನನ್ನ ಮನಸ್ಸಿದೆಯಾ ಅಂತಾನೆ ನಮಗೆ ಒಂದು ಪ್ರಶ್ನೆ ಆಗ್ತಾರೆ. ಈ ಲೋಕದಲ್ಲಿ ಒಳ್ಳೆ ಹೆಸರನ್ನ ಗಳಿಸ್ಬೇಕು, ಸಹೋದರ ಸಹೋದರರು ಮೆಚ್ಚುವಂತೆ ನಾನು ಏನ್ ಮಾಡ್ಬೇಕ್ರಿ, ನಾನು ಸತ್ಯದಲ್ಲಿ ತುಂಬಾ ಒಂದು ಬೆಳೆದಿರುವ ಅಥವಾ ನೀತಿವಂತನು ಅಂತ ತೋರಿಸ್ಕೊಳ್ಳುವಂತ ಒಂದು ಆಕಾಂಕ್ಷೆ ಇದೆಯಾ, ಅಥವಾ ಹೊಗಳಿಕೆಗೋಸ್ಕರ ನನ್ನ ಕ್ರೈಸ್ತ ಜೀವನದಲ್ಲಿ ನಾನು ಬದುಕ್ತಾ ಇದ್ದೀನಾ, ಅಥವಾ ಸಹೋದರ ಸಹೋದರರಿಂದ ಏನೋ ಒಂದು ಆಶ್ಚರ್ಯವನ್ನ ಅಥವಾ ಏನೋ ಒಂದನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಆ ರೀತಿಯ ಆಕಾಂಕ್ಷೆಗಳನ್ನ ಇಟ್ಟು ದೇವರ ಮಗನಾಗಿ ಅಥವಾ ಯುವರಾಜನಾಗಿ ಯುವರಾಣಿಯಾಗಿ ನಾನು ಈ ಕಾಲದಲ್ಲಿ ನಾನು ಬದುಕಿದ್ದೀನಾ ಅನ್ನೋದು ಒಂದು ಪ್ರಶ್ನೆಯನ್ನಾಗ್ತಾರೆ ಸಹೋದರ ಸಹೋದರ. ಇದೆಲ್ಲ ಹೋದ ವಾರದಲ್ಲಿ ನಾವು ನೋಡುವಂತ ವಿಷಯ. ಸೊ ಆ ರೀತಿ ಇರುವಾಗ ಇಲ್ಲಿ ನಾವು ಈಗ ಎಲ್ಲಿ ಹೋಗ್ತೀವಿ ಅಂತ ನೋಡ್ಬೇಕಾದ್ರೆ, ಯಾವ ರೀತಿ ಅಬ್ಸಲೋಮನು ಮಾಡಿದ ತಪ್ಪಿಗೆ ಆತನು ಸಮರ್ಥನೆ ಮಾಡಿಕೊಂಡ, ಏನು ಅಂದ್ರೆ ನನ್ನ ತಂಗಿಗೆ ನಡೆದ ಒಂದು ತಪ್ಪಿಗೆ ನಾನು ಆಮೋನನ್ನ ಕೊಲೆ ಮಾಡಿದ್ದು ತಪ್ಪಲ್ಲ, ಅದು ನ್ಯಾಯವಾಗಿದೆ ಅಂತ ಅಲ್ಲಿ ನೋಡುವಂತ ಒಂದು ಮನಸ್ಥಿತಿನ ಅಲ್ಲಿ ತೋರಿಸ್ತ ಸಹೋದರ ಸಹೋದರರೇ. ಆದ್ರೆ ಅಲ್ಲಿ ತಂದೆಯಾದ ದೇವರ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ, ಹಳೆ ಒಡಂಬಡಿಕೆಯಲ್ಲೂ ತಂದೆಯಾದ ದೇವರು ಅನೇಕ ವಿಷಯಗಳನ್ನ ಯಹೂದಿಯರಿಗೆ ತಿಳಿಸ್ಕೊಟ್ರು. ಅದರಲ್ಲಿ ಒಬ್ರನ್ನೊಬ್ರು ದ್ವೇಷಿಸದೆ ಒಬ್ರನ್ನ ಒಬ್ರು ಕೊಲ್ಲೋದಿಕ್ಕೆ ಅಥವಾ ಸಾಯಿಸೋದಿಕ್ಕೆ ನಿಮ್ಮ ಪ್ರಯತ್ನಗಳು ಇರಬಾರದು. ಒಂದು ವೇಳೆ ತಪ್ಪು ನಡೆಯಿತು ಅಂದ್ರೆ ದೇವರು ಅದಕ್ಕೆ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಕಾಯುವ ಒಂದು ವಿಷಯವನ್ನ ಯಹೂದಿಯರಿಗೆ ತಂದೆಯಾದ ದೇವರು ತಿಳಿಸ್ಕೊಟ್ಟಿದ್ರು. ಆದ್ರೂ ಆ ಒಂದು ಘಟನೆ ತಪ್ಪಾಗಿ ನಡೆದಿದ್ರು ಆತನಿಗೆ ಗೊತ್ತಿಲ್ಲದೆ ಯಾವುದೋ ಒಂದು ಸಾವು ನಡೀತದ ಅಂದ್ರು ಅದಕ್ಕೆ ಆಶ್ರಯ ಪಟ್ಟಣಗಳು ಅಂತ ತಂದೆಯಾದ ದೇವರು ಹಳೆ ಒಡಂಬಡಿಕೆಯಲ್ಲಿ ನಿಯಾಮಕ ಮಾಡಿದ್ದನ್ನು ನೋಡ್ತೀವಿ. ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ, ನಮಗೂ ಈ ದಿನದಲ್ಲಿ ದೇವರು ಕೊಡುವಂತ ಪಾಠ ಏನು ಅಂತ ನೋಡ್ಬೇಕಾದ್ರೆ, ನಾವು ಮಾಡುವಂತ ಒಂದಷ್ಟು ತಪ್ಪಿನ ವಿಷಯಗಳು ಲೋಕಕ್ಕೆ ಅದು ನ್ಯಾಯವಾಗಿರ್ತದೆ, ಸಹೋದರ ಸಹೋದರಿಗೆ ನಾವು ಮಾಡುವಂತ ತಪ್ಪಾದ ಕೆಲಸಗಳು ಅಥವಾ ಅವ್ರನ್ನ ಹಗೆ ಮಾಡೋದು, ಅವ್ರನ್ನ ತಿರಸ್ಕಾರ ಮಾಡೋದು, ಅವ್ರನ್ನ ಹೆಸರನ್ನ ನಾವು ಕೆಡಿಸುವ ವಿಷಯ ಇದೆಲ್ಲ ಮಾಡುವಾಗ ನನ್ನ ಮನಸ್ಸಿಗೆ ನಾನು ನ್ಯಾಯವಾದದ್ದನ್ನ ಮಾಡ್ತೀನಿ, ನಾನು ಸತ್ಯಕ್ಕೆ ಅನುಸಾರವಾಗಿ ನಡೀತಾ ಇದ್ದೀನಿ ಅಂತ ನನಗೆ ನಾನು ಸಮರ್ಥನೆ ಮಾಡಿಕೊಳ್ಳುವ ಒಂದು ಪರಿಸ್ಥಿತಿಗಳು ಇರಬಹುದು ಸಹೋದರ ಸಹೋದರರೇ. ಆದರೆ ಈ ರೀತಿಯ ಒಂದು ವಿಚಾರಗಳು ಒಂದು ವೇಳೆ ನಮ್ಮ ಜೀವನದಲ್ಲಿ ಅಲ್ಲಿ ನಡೆದಾಗ ನನ್ನ ವಿರುದ್ಧವಾಗಿ ಯಾರಾದರೂ ತಪ್ಪು ಬಯಸುತ್ತಾರ ಅಥವಾ ನನಗೆ ಕೇಡನ್ನ ಬಯಸ್ತಾರ, ನನ್ನ ಒಂದು ಒಳ್ಳೆ ಹೆಸರಿಗೆ ಅಲ್ಲಿ ಕಲಂಕ ತರ್ತಾರ ಅಂದಾಗ, ನಾವು ದೇವರ ಮಕ್ಕಳಾಗಿ ದೇವರ ಯುವರಾಜ ಯುವರಾಣಿಯರಾಗಿ ಇರೋದ್ರಿಂದ ನಾವು ಶಿಕ್ಷೆಯನ್ನ ದೇವರು ಕೊಡ್ಲಿ ಅಂತ ಹೇಳಿ ಕಾಯುವ ಒಂದು ಮನಸ್ಥಿತಿಗೆ ನಾವು ಒಬ್ಬೊಬ್ರು ನೂತನ ಸೃಷ್ಟಿಯಾಗಿ ದೇವರ ಯುವರಾಜ ಯುವರಾಣಿಯರಾಗಿ ನಮ್ಮ ಮನಸ್ಸನ್ನ ನಾವು ಬದಲಾಯಿಸ್ಕೊಳ್ಳೋದಿಕ್ಕೆ ತಂದೆಯಾದ ದೇವರು ಈ ಮುಖ್ಯವಾದ ಪಾಠವನ್ನ ನಮಗ್ ಕೊಡ್ತಾರೆ ಸಹೋದರ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ, ದೇವರ ಒಂದು ಜ್ಞಾನ ನಮ್ಮ ಜ್ಞಾನಗಿಂತ ಅತಿ ಹೆಚ್ಚಾದ ಒಂದು ಉನ್ನತವಾದ ಒಂದು ಜ್ಞಾನವಾಗಿದೆ. ಆ ರೀತಿ ಇರುವಾಗ ನಾನು ನನಗಿರುವಂತ ಅಲ್ಪವಾದ ಜ್ಞಾನದಲ್ಲಿ ಮತ್ತೊಬ್ಬರನ್ನ ಶಿಕ್ಷೆ ಮಾಡೋದಕ್ಕೆ ದೇವರಿಗಿಂತ ಸರಿಯಾದ ಶಿಕ್ಷೆಯನ್ನ ನಾನು ಒದಗಿಸ್ಕೊಡಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನ ಸಂಪೂರ್ಣವಾದ ಭರವಸೆಯನ್ನ ದೇವರ ಮೇಲೆ, ದೇವರ ಒಂದು ಆ ಒಂದು ನಡುವಿಕೆಗೆ ನಾವು ಇಟ್ಟಾಗ ನಮಗಿಂತ ಜ್ಞಾನವಾಗಿ ದೇವರು ಆ ಜ್ಞಾನದಿಂದ ಆ ಏನು ವಿಷಯಕ್ಕೆ ಯಾರನ್ನ ಯಾವ ರೀತಿ ಅವರು ನ್ಯಾಯ ತೀರ್ಪಿಗೆ
ತರಬೇಕು ಅಂತ ಅವರಿಗೆ ಗೊತ್ತಿರುವಂತ ಒಂದು ವಿಷಯಕ್ಕಿಂತ ನಾವು ನಮಗ್ ಗೊತ್ತಿರೋದು ಅಲ್ಪವೇ ಅಂತ ನಮ್ಮ ಮನಸ್ಸಿಗೆ ಯಾವಾಗ್ಲೂ ನಾವು ತಂದ್ಕೋಬೇಕು. ಸಹೋದರ ಸಹೋದರ, ನನಗಿರುವಂತ ಅಲ್ಪವಾದ ಜ್ಞಾನ, ಅಲ್ಪವಾದ ಒಂದು ಪ್ರೀತಿ, ಅಲ್ಪವಾದ ವಿಷಯಗಳಲ್ಲಿ ನಾನು ನ್ಯಾಯಕ್ಕೆ ಹೋರಾಡಿದ್ರೆ ಅದು ಸರಿಯಾದದ್ದು ಅಥವಾ ಅದು ಆ ಒಂದು ನನಗೆ ವಿರುದ್ಧವಾಗಿ ಇರೋರ ಮೇಲೆ ನಾನು ಯಾವುದೋ ಒಂದು ತಪ್ಪಾದ ಒಂದು ವಿಷಯದಲ್ಲಿ ಅವ್ರನ್ನ ನಾನು ದ್ವೇಷ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ನಾನು ಏನ್ ಮಾಡ್ಬೇಕಂದ್ರೆ, ನನ್ನ ಪರವಾಗಿ ನ್ಯಾಯವನ್ನ ಒದಗಿಸ್ಕೊಡೋರು ತಂದೆಯ ದೇವರು ಮಾತ್ರಾನೆ ಅಂತ ಹೇಳಿ ಆ ಭರವಸೆಯಲ್ಲಿ ಆ ಒಂದು ಏನ್ರಿ ನಾವು ಸರಿಯಾದ ಮನಸ್ಥಿತಿಯಲ್ಲಿ ದೇವ್ರನ್ನ ನಾವೇನ್ ಮಾಡ್ಬೇಕ್ರಿ, ಅಲ್ಲಿ ದೇವರಿಗೋಸ್ಕರ ಕಾಯುವಂತರಾಗಿರ್ಬೇಕು ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡಿದಾಗ ನಾವು ನೋಡಿದ್ವಿ ಯಾವ ರೀತಿ ಅಪ್ಸಲೋಮನಲ್ಲಿ ಸಹೋದರ ಸಹೋದರರೇ, ಯಾವ ರೀತಿ ಅಪ್ಸಲೋಮನು ಅಲ್ಲಿ ಮಾಡಿದಂತ ಒಂದು ಒಂದು ಪ್ಲಾನ್ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಒಂದು ಸಂಚನ್ನ ರೂಪಿಸಿದ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಒಂದು ಅನ್ಯಾಯವಾದ ಒಂದು ಪ್ಲಾನ್ ಅನ್ನ ಅಲ್ಲಿ ಆತನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಆ ರೀತಿಯಲ್ಲಿ ಇರುವಾಗ ಈಗ ಆತನ ಆಕಾಂಕ್ಷೆ ಬಂದು ಲೋಕದ ರೀತಿಯಲ್ಲಿ ಆತನು ರಾಜನಾಗಿ ಆ ರಾಜನಿಗೆ ಇರುವಂತ ಎಲ್ಲಾ ವಿಧವಾದ ಸವಲತ್ತುಗಳು, ಘನ ಮನ ಇದೆಲ್ಲಾನು ಆತನು ಪಡ್ಕೋಬೇಕು ಅನ್ನುವ ಒಂದು ಆತನಿಗೆ ಮನಸ್ಸಿದ್ದರಿಂದ ಅದನ್ನ ಯಾವುದೇ ರೀತಿಯಲ್ಲಾದ್ರೂ ಅದನ್ನ ಪಡ್ಕೋಬೇಕು ಅಂತ ಆತನಿಗೆ ಒಂದು ಮನಸ್ಸಿರೋದ್ರಿಂದ ಅವನು ಏನ್ ಮಾಡ್ದ ಅಂದ್ರೆ ತುಂಬಾ ಒಳ್ಳೆಯವನ ತರ ಈಗ ನಟನೆ ಮಾಡಕ್ಕೆ ಪ್ರಾರಂಭ ಮಾಡ್ದ. ಯಾರ ಮುಂದೆ? ಯಹೂದ್ಯ ಅಥವಾ ಇಸ್ರೇಲ್ ಜನಾಂಗದ ಮುಂದೆ ಅವನು ತುಂಬಾ ಒಳ್ಳೆಯವನಂತ ಕಾಣಿಸ್ಕೊಂಡ. ಇದೆಲ್ಲ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ ಅಲ್ವಾ? ಯಾವ ರೀತಿ ಅಲ್ಲಿ ದಾವಿದನ ಒಂದು ಜೀವನದಲ್ಲಿ ದಾವಿದನು ಅನೇಕ ಅಲ್ಲಿ ನ್ಯಾಯಾಧಿಪತಿಗಳನ್ನ ಇಟ್ಟು ಅಲ್ಲಿ ಬರುವಂತ ಒಂದೊಂದು ಪ್ರಾಬ್ಲಮ್ಗೂ ಈಗ ಹೆಂಗೆ ನಾವು ಕೋರ್ಟ್ಗೆ ಹೋಗಿ ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಒಂದು ನ್ಯಾಯವನ್ನ ಒದಗಿಸ್ಕೊಡಕ್ಕೆ ನಾವು ಹೋಗ್ತೀವೋ ಅದೇ ರೀತಿಯ ಸಿಸ್ಟಮು ಆ ದಾವಿದನ ಸಮಯದಲ್ಲಿ ಇದ್ದಾಗ ಅನೇಕ ನ್ಯಾಯಾಧಿಪತಿಗಳಿದ್ರು, ಆದ್ರೆ ಸ್ಪೆಷಲ್ ಕೇಸಸ್ಗೆ ದಾವಿದನೇ ನ್ಯಾಯ ತೀರ್ಪನ್ನ ಕೊಟ್ರು ಅಂತ ನೋಡ್ತೀವಿ. ಸೊ ಆ ರೀತಿ ದಾವಿದನ ಮೇಲೆ ಭರವಸೆ ಇಟ್ಟ ಯಹೂದ್ಯರು ಸುಮಾರು ಜನ ದಾವಿದನ ನ್ಯಾಯ ತೀರ್ಪಿಗೆ ಕಾಯುತ್ತಾ ಎಷ್ಟೋ ದಿನಗಳು ಅವರ ಒಂದು ಅರಮನೆ ಹತ್ರ ಅಥವಾ ಅವರ ಮನೆಯ ಮುಂದೆ ಕಾಯ್ತಾ ಇದ್ರು. ಆದ್ರೆ ಆ ನ್ಯಾಯ ದೊರಕೋದಕ್ಕೆ ದಾವಿದನ ಹತ್ರ ನ್ಯಾಯ ತೀರ್ಪು ಮಾಡೋದಕ್ಕೆ ಸಮಯವಿಲ್ಲದೆ ಇದ್ದಿತ್ತು ಅಂತ ನೋಡ್ತೀವಿ. ಆ ಸಂದರ್ಭವನ್ನ ಅಪ್ಸಲೋಮನು ಬಳಸ್ಕೊಂಡು ಏನ್ ಮಾಡ್ದ ಅಂದ್ರೆ, ಆ ರೀತಿಯ ಒಂದು ಅತೃಪ್ತಿಯಿಂದ ಬರುವಂತ ಜನಕ್ಕೆ ಅವನು ಮುದ್ದು ಮಾಡಿ ಅಥವಾ ಅವನು ಅವ್ರನ್ನ ತಬ್ಬಿಕೊಂಡು ತುಂಬಾ ಅವ್ರನ್ನ ಪ್ರೀತಿಸುವ ರೀತಿಯಲ್ಲಿ ಅವರ ಗೋಳಾಟವನ್ನ ಕೇಳಿ ಒಂದು ವೇಳೆ ನನಗೆ ನ್ಯಾಯ ತೀರ್ಪನ್ನ ಕೊಡುವ ಒಂದು ಒಂದು ವಿಷಯವನ್ನ ನನಗೆ ಕೊಟ್ರೆ ನಾನು ನಿನಗೆ ಒಳ್ಳೆ ನ್ಯಾಯವನ್ನ ಒದಗಿಸ್ಕೊಡ್ಬೋದು ಅಂತ ಅವ್ರನ್ನ ಅವನು ಆ ರೀತಿಯ ಮಾತುಗಳನ್ನ ಮಾತಾಡುವಾಗ ಸಹೋದರ ಸಹೋದರರೇ, ಜನರಿಗೆ ಅಪ್ಸಲೋಮಿನ ಮೇಲೆ ತುಂಬಾ ಒಂದು ಗೌರವ, ಮತ್ತೆ ಅವನ ಹಿಂದೆ ನಾವು ಹೋದ್ರೆ ಒಳ್ಳೆ ರಾಜನಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ತಾನೆ ಅನ್ನುವ ಒಂದು ವಿಶ್ವಾಸ ನಂಬಿಕೆಯನ್ನ ಅವರಲ್ಲಿ ಬೆಳೆಸಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇದು ಸರಿಯಾದದ್ದ ಅಂದ್ರೆ, ದೇವರ ಮಕ್ಕಳು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ರೀತಿಯ ಸಂಚನ್ನ ರೂಪಿಸಿ ನಮ್ಮ ಸಹೋದರ ಸಹೋದರಿಯರನ್ನ ಮೋಸಗೊಳಿಸೋದು ಅಥವಾ ನನ್ನ ಒಂದು ಲಾಭಕ್ಕೋಸ್ಕರ ಅವ್ರನ್ನ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೂ, ಸತ್ಯದ ಬೆಳಕನ್ನ ಬಿಟ್ಟು ಲೋಕದ ಆತ್ಮದಲ್ಲಿ ಅವ್ರನ್ನ ನಡೆಸೋದಕ್ಕೂ
ನಮ್ಮ ಪ್ರಯತ್ನಗಳು ಯಾವಾಗ್ಲೂ ಇರಬಾರದು ಅಂತಾನೆ ಈ ಒಂದು ಪಾಠದಲ್ಲಿ ವಿಶೇಷವಾಗಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಅವನು ನ್ಯಾಯ ಒದಗಿಸಿಕೊಡಬೇಕು, ಕೊಡಬೇಕಾದ್ರೆ ಅವನು ವಿಶೇಷವಾದ ಒಂದು ತಾಳ್ಮೆ ಅಥವಾ ಆ ಮನಸ್ಸಿನ ಒಂದು ಏನಂತ ಹೇಳಬೇಕಾದ್ರೆ ಅಲ್ಲಿ ತನ್ನನ್ನೇ ತಗ್ಗಿಸ್ಕೊಂಡು ಅವನು ಯಾವುದಕ್ಕೂ ಬಾರದೇ ಇರೋನು ಅಂತ ಆ ಹಂಬಲ್ನೆಸ್ ನ ಅಲ್ಲಿ ತೋರಿಸುವ ಒಂದು ವ್ಯಕ್ತಿಯಾಗಿದ್ದ ಸಹೋದರ ಸಹೋದರರೇ. ಅದರಿಂದ ಅಲ್ಲಿ ಅಲ್ಲಿ ನಾವು ನೋಡಿದಾಗ ಯಾವ ರೀತಿಯ ಒಂದು ವಿಷಯಗಳನ್ನ ಮಾಡೋದು ಅಂತ ನೋಡ್ಬೇಕಾದ್ರೆ ಆತನು ಆ ಜನರಿಗೆ ಏನು ತಿಳಿಸ್ತಾ ಇದ್ದ ಅಂದ್ರೆ, ನಾನು ಒಂದು ವೇಳೆ ನಿಮ್ಮ ಅರಸನಾದ್ರೆ ಈ ರೀತಿಯ ಕಷ್ಟಗಳಲ್ಲಿ ನಿಮ್ಮನ್ನ ಕಾಪಾಡ್ತೀನಿ, ಈ ರೀತಿಯ ಒಂದು ಸಮಯ ಬಂದಾಗ ನಿಮಗೆ ಸರಿಯಾದ ರಾಜನಾಗಿ ನ್ಯಾಯ ಒದಗಿಸ್ಕೊಡ್ತೀನಿ ಅನ್ನುವ ಒಂದು ವಿಷಯವನ್ನ ಅವರಿಗೆ ತಿಳಿಸ್ತಾ ಇದ್ದದನ್ನ ನೋಡ್ತೀವಿ. ಸೊ ಈ ರೀತಿಯ ಒಂದು ವಿಷಯವನ್ನ ನೋಡುವಾಗ ಅವರು ಅವನ ಮನಸ್ಸಲ್ಲಿ ಏನೋ ಒಂದು ತಪ್ಪಾದ ಮನೋಭಾವ ಇತ್ತು, ಆದ್ರೆ ಆಚೆ ತೋರ್ಬಿಕೆಯಲ್ಲಿ ಅವನು ಅವರಿಗೆ ಒಳ್ಳೇದನ್ನ ಮಾಡ್ತೀನಿ ಅನ್ನುವ ಒಂದು ವಿಷಯವನ್ನ ಅವನು ಅಲ್ಲಿ ತಿಳಿಸ್ತಾ ಇದ್ದ ಅಂತ ನೋಡ್ತೀವಿ ಸಹೋದರ ಸಹೋದರ. ಸೊ ಆ ರೀತಿ ಇರುವಾಗ ಅಲ್ಲಿ ತುಂಬಾ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ, ಅಬ್ಸಲೋಮನಿಗೆ ಆತನ ಸೌಂದರ್ಯವೇ ಆತನ ಬೀಳೋದಿಕ್ಕೆ ಕಾರಣವಾಗಿತ್ತು ಅಂತ ಅಲ್ಲಿ ನೋಡ್ತೀವಿ. ಆ ಒಂದು ಸೌಂದರ್ಯದಲ್ಲಿ ಅವನು ಹೆಮ್ಮೆ ಪಟ್ಟು ಆ ಸೌಂದರ್ಯದಲ್ಲಿ ಅವನು ಪರಿಪೂರ್ಣತೆಯನ್ನ ಹೊಂದಿದ್ದಾನೆ ಅಂತ ಅವನಲ್ಲಿ ಒಂದು ಹೆಮ್ಮೆಯ ವಿಷಯ ಇತ್ತು. ವಚನ ಹೇಳ್ತದೆ, ಇಸ್ರೇಲ್ ಜನಾಂಗದವರು ಅಬ್ಸಲೋಮನ ವಿಷಯದಲ್ಲಿ ಹೆಮ್ಮೆ ಪಟ್ಟು ಅವರ ಸುತ್ತಮುತ್ತಲಿರುವ ಜನರ ಮುಂದೆ ಅಬ್ಸಲೋಮನ ಬಗ್ಗೆ ಹೆಮ್ಮೆಯಾಗಿ ಮಾತನಾಡ್ತಾ ಇದ್ರಂತೆ. ನಮ್ಮ ಯುವರಾಜನು ಯಾರು ಈ ಒಂದು ನಿಮ್ಮ ಪ್ರಾಂತ್ಯದಲ್ಲೂ ಯಾರು ಈ ರೀತಿಯ ವ್ಯಕ್ತಿ ಇಲ್ಲ ಅಂತ. ಯಾಕಂದ್ರೆ ವಚನ ಹೇಳ್ತದೆ ಅವನು ತಲೆಯಿಂದ ಕಾಲ್ವರೆಗೂ ಸುಂದರವಾಗಿದ್ದ, ಅವನು ಅವನು ಏನ್ರಿ ತುಂಬಾ ಒಂದು ಬ್ಯೂಟಿಫುಲ್ ಆಗಿದ್ದ ಅಂತ ವಚನ ನಮಗೆ ತಿಳಿಸ್ತದೆ. ಸೊ ಈ ರೀತಿಯ ವಿಚಾರಗಳನ್ನ ನೋಡಿದಾಗ ಸಹೋದರ ಸಹೋದರರೇ, ಇದೆಲ್ಲಾನು ಯಹೂದ್ಯರಿಗೆ ಅವನು ಮಾಡಿದ ಕುತಂತ್ರಗಳು, ಅವನು ಯಾವ ರೀತಿ ತಂದೆಯ ವಿರುದ್ಧವಾಗಿ ಅವನು ದಂಗೆಯನ್ನ ಎಬ್ಬಿಸಿದ, ಇದೆಲ್ಲ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಒಂದು ಸಂಚನ್ನ ರೂಪಿಸುವಾಗ ದೇವರ ಹೆಸರಲ್ಲಿ ಸಂಚನ್ನ ರೂಪಿಸ್ತಾನೆ. ಇದೇ ತುಂಬಾ ಮುಖ್ಯವಾಗಿ ನಾವು ಗಮನಿಸ್ಬೇಕು ಸಹೋದರ ಸಹೋದರರೇ. ಏನಂದ್ರೆ ಈಗ ದಾವೀದನು ದೇವರನ್ನ ತುಂಬಾ ಪೂಜಿಸುವ ಒಬ್ಬ ಅರಸನಾಗಿದ್ದ, ದೇವರನ್ನ ಆತನ ಮುಂದೆ ಇಟ್ಟು ದೇವರ ವಿರುದ್ಧವಾಗಿ ತಪ್ಪನ್ನ ಮಾಡದೇ ಇರುವಂತ ವ್ಯಕ್ತಿಯಾಗಿದ್ದ. ಆ ರೀತಿ ಇರುವಾಗ ಈಗ ತಂದೆಯನ್ನ ಅವನು ಸಂತೋಷ ಪಡಿಸ್ಬೇಕಾದ್ರೆ ದೇವರ ವಿಷಯವನ್ನ ಹೇಳಿದ್ರೆ ಮಾತ್ರ ದಾವಿದನಿಗೆ ಸಂತೋಷ ಆಗತ್ತೆ ಅನ್ನೋದನ್ನ ಅವನು ತಿಳ್ಕೊಂಡಿದ್ದ. ಇದನ್ನ ಅವನು ಯಾವ ರೀತಿ ಉಪಯೋಗಿಸ್ಕೊಂಡ ಅಂತ ನೋಡ್ಬೇಕಾದ್ರೆ ಅವನು ಹೇಳ್ತಾನೆ ತಂದ ದಾವಿದನಿಗೆ, ಅಪ್ಪ ನಾನು ಹೆಬ್ರೋನಿಗೆ ಹೋಗಿ ಅಲ್ಲಿ ದೇವರಿಗೆ ನಾನು ವಿಶೇಷವಾದ ಒಂದು ನೈವೇದ್ಯವನ್ನ ಅಥವಾ ಕೃತಜ್ಞತಾ ಸ್ತೋತ್ರವನ್ನ ನಾನು ಅರ್ಪಿಸೋದಕ್ಕೆ ನನ್ನ ಮನಸ್ಸಿದೆ, ಅದಕ್ಕೆ ನೀವು ನನಗೆ ಅಪ್ಪಣೆ ಕೊಟ್ರೆ ಅಂತ ಹೇಳಿದಾಗ ಅಪ್ಪನಿಗೆ ಯಾವ ರೀತಿಯ ಸಂತೋಷ ಅಂದ್ರೆ, ಈ ರೀತಿಯ ಮಗನು ಬದಲಾವಣೆಯಾಗಿ ದೇವರ ಒಂದು ಭಯದಲ್ಲಿ ನಡೀತಾನಲ್ಲ ಅಂತ ಹೇಳಿ ಸಹೋದರ ಸಹೋದರರೇ ಆ ಮಗನನ್ನ ಆ ಒಂದು ಹೆಬ್ರೋನಿಗೆ ಹೋಗೋದಿಕ್ಕೆ ಅನುಮತಿ ಮಾಡೋದು ಮಾತ್ರವಲ್ಲದೆ ಅಲ್ಲಿ ಅನೇಕ ಅವನ ದಾವೀದನ ಜೊತೆಯಲ್ಲಿದ್ದ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವನ ಜೊತೆ ಕಳಿಸೋದಕ್ಕೂ ಅವನು ತಯಾರಿ ಮಾಡ್ತಾನೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಆದ್ರೆ ಒಂದು ವಿಷಯವನ್ನ ನಾವು ಏನು ಗಮನ ಕೊಡಬೇಕು ಅಂತ ನೋಡ್ಬೇಕಾದ್ರೆ, ಅಬ್ಸಲೋಮನು ಹೇಳಿದ ಒಂದು ಮಾತು ದಾವೀದನಿಗೆ ಸಂತೋಷ ಕೊಡುವಂತದ್ದಾಗಿತ್ತು, ಆದರೆ ಅಬ್ಸಲೋಮನ ಹೃದಯ ದೇವರಿಂದ
ತುಂಬಾನೇ ದೂರ ಇತ್ತು ಅಂತ ನಾವು ಆ ಘಟನೆ ನಡೆದಾಗ ನಮಗ್ ಗೊತ್ತಾಗುತ್ತೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ನಮಗೂ ಒಂದಷ್ಟು ಸಮಯಗಳಲ್ಲಿ ನಾವು ದೇವರ ಮಕ್ಕಳಾಗಿ ದೇವರಿಗೋಸ್ಕರ ಸಮರ್ಪಣೆ ಮಾಡಿದ್ರು ಸಹೋದರ ಸಹೋದರರೇ ನಮ್ಮ ಜೀವನದಲ್ಲಿ ಈ ರೀತಿಯ ಮನಸ್ಥಿತಿಯನ್ನ ಒಂದಷ್ಟು ಸರಿ ನಾವು ತೋರಿಸುವ, ನಾವು ಪ್ರಯೋಗ ಮಾಡುವ ಒಂದು ಸಮಯನೂ ನಮಗೆ ಒಂದೊಂದು ಸರಿ ಬರ್ತದೆ ಅಲ್ವಾ. ಸೊ ದೇವರ ಮಾತನ್ನ ಹೇಳಿದ್ರೆ ಎಲ್ಲಾ ಸಹೋದರ ಸಹೋದರಗಳು ನನ್ನನ್ನು ಮೆಚ್ಚುತ್ತಾರೆ. ದೇವರಿಗೆ ವಿಧೇಯನಾಗಿದ್ದೀನಿ ಅಥವಾ ದೇವರಿಗೆ ಯಜ್ಞವನ್ನ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ನಾನು ಆಚೆ ತೋರುವಿಕೆಯಲ್ಲಿ ನನ್ನ ಆಚಾರ ವಿಚಾರಗಳೆಲ್ಲ ದೇವರಿಗೆ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದೀನಿ ಅಂತ ತೋರಿಸೋದಕ್ಕೆ ಎಷ್ಟೋ ಸರಿ ನಾವು ಯೋಚನೆ ಮಾಡ್ತೀವಿ. ಆದರೆ ಆ ಮನಸ್ಸಿನ ಆಳದಲ್ಲಿ ದೇವರ ಹೃದಯಕ್ಕೆ ಮೆಚ್ಚಿನ ಒಬ್ಬ ವ್ಯಕ್ತಿಯಾಗಿ ನಾನು ನಡ್ಕೊಳ್ಳಕ್ಕೆ ನಾನು ತುಂಬ ಹೃದಯದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದೀನಾ ಅನ್ನೋದೇ ಪ್ರಶ್ನೆ ಸಹೋದರ ಸಹೋದರರೇ. ದೇವರ ಮುಂದೆ ಹಿಪೋಕ್ರಸಿ ವರ್ಕ್ ಆಗಲಾರಿ. ಸಹೋದರ ಸಹೋದರರ ಮುಂದೆ ನಾನು ಅದ್ಭುತವಾದ ರೀತಿಯಲ್ಲಿ ದೇವರ ಯುವರಾಜನಾಗಿ ಯುವರಾಣಿಯಾಗಿದ್ದೀನಿ ಅಂತ ನಾನು ತೋರಿಸ್ಕೋಬಹುದು. ಆದರೆ ದೇವರ ಮುಂದೆ ಬಟ್ಟ ಬಯಲಾಗಿ ನನ್ನ ಕೃತ್ಯಗಳು ಕಾಣಲ್ಪಡ್ತಾ ಇದೆ. ಅದನ್ನ ಗ್ರಹಿಸ್ಕೊಳ್ಳೋಕೂ ಒಂದಷ್ಟು ಸಮಯದಲ್ಲಿ ನನಗೆ ಪ್ರಜ್ಞೆ ಇಲ್ಲದೆ ನಾನು ತಪ್ಪುಗಳನ್ನ ಮಾಡ್ತೀನಿ ಸಹೋದರ ಸಹೋದರ. ಇದೆಲ್ಲ ನಮಗೆ ಬರುವಂತ ಅನುಭವಗಳು. ಒಂದು ಸರಿ ಈ ತಪ್ಪಿನ ಹಾದಿಯಲ್ಲಿ ನಡೆಯಕ್ಕೆ ಪ್ರಾರಂಭ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಹೃದಯಕ್ಕೆ ಏನ್ರಿ ಸ್ವಲ್ಪ ನೋವಾಗತ್ತೆ. ದೇವರ ವಿರುದ್ಧವಾಗಿ ನಡ್ಕೋಬಿಟ್ಟಲ್ಲ ಅಂತ ನೋವಾಗತ್ತೆ. ಆದ್ರೆ ದಿನ ಕಳೀತಾ ಕಳೀತಾ ಆ ಪಾಪದ ಹಾದಿಯಲ್ಲಿ ನಾವು ಪ್ರವೇಶ ಮಾಡಿ ನಾವು ಹೋಗ್ತಾ ಇದ್ರೆ ನಾ ಮಾಡುವಂತ ವಿಷಯಗಳು ಎಲ್ಲಾನು ಸಹೋದರ ಸಹೋದರರೇ ತುಂಬಾ ಈಸಿಯಾಗಿ ತಪ್ಪನ್ನ ಮಾಡಿಕೊಂಡು ಹೋಗಕ್ಕೆ ನಮ್ಮ ಸ್ವಭಾವಗಳು ಮಾರ್ಪಡೆ ಆಗ್ಬಿಡ್ತದೆ. ತುಂಬಾ ದೂರ ಆ ಹಾದಿಯಲ್ಲಿ ಹೋದ ನಂತರ ಮಾತ್ರ ನಮಗೆ ಗೊತ್ತಾಗತ್ತೆ ನಾನು ಹೋಗಿರೋ ದಾರಿ ತುಂಬಾ ದೂರ, ಅದು ಬರ್ದೇ ವಾಪಸ್ ಬರ್ದೇ ಇರಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಹಂತದಲ್ಲಿ ನಾವು ತಿಳ್ಕೊತೀವಿ. ಅದು ತುಂಬಾ ಲೇಟ್ ಆಗಿರ್ತದೆ ಸಹೋದರ ಸಹೋದರರೇ. ಅದನ್ನೇ ಈ ವಿಷಯದಲ್ಲಿ ನಾವು ನೋಡ್ತೀವಿ. ಸೊ ಯಾವ ರೀತಿ ನಾವು ಈ ರೀತಿಯ ವಿಚಾರಗಳಲ್ಲಿ ಈ ರೀತಿಯ ಗುಣಗಳನ್ನ ನಾವು ಧರಿಸ್ಕೋಬಾರ್ದು ಅನ್ನೋದೇ ಅಲ್ಲಿ ತುಂಬಾ ಮುಖ್ಯವಾದ ಒಂದು ಪಾಠವಾಗಿ ಅಲ್ಲಿ ಹೇಳೋದನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯ ಕಾರ್ಯಗಳನ್ನ ನೋಡುವಾಗ ಇನ್ನೊಂದು ವಿಷಯವನ್ನ ನಾವೇನಪ್ಪ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಅಲ್ಲಿ ದಾವಿದನಿಗೆ ತುಂಬಾ ಒಂದು ಏನ್ರಿ ಆತನ ನಿಕಟವಾಗಿರುವ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ನೋಡಿದ್ರೆ ಅಥೋಪಿಯಲ್ ಅಲ್ವಾ. ಇದೆಲ್ಲ ಕೇಳಿರ್ತೀರ ಹೆಸರು ನೀವು, ವಸನ ವಚನವನ್ನ ಕೇಳ್ಕೊಂಡು ಹೋದ್ರೆ ಅಥೋಪಿಯ ಏನ್ರಿ ಆ ಅಹಿತೋಪಲ್ ವಿಷಯದಲ್ಲಿ ನಿಮಗೆ ಸುಮಾರು ಮಾಹಿತಿಗಳು ಇರ್ತದೆ. ಒಂದು ವೇಳೆ ಇಲ್ಲ ಅಂದ್ರೆ ಅಹಿತೋಪಲ್ ಯಾರು, ಯಾವ ರೀತಿಯ ವ್ಯಕ್ತಿ, ಯಾವ ರೀತಿ ದಾವಿದನಿಗೆ ಪ್ರಾಮಾಣಿಕವಾಗಿದ್ದ, ಅದಾದ ನಂತರ ಯಾವ ರೀತಿ ಅಬ್ಸಲೋಮ್ ಕಡೆ ಅವನು ಸೇರ್ಕೊಂಡು ದಾವಿದ್ದನ ವಿರುದ್ಧವಾಗಿ ನಡೆದ ಅನ್ನೋದನ್ನ ನೀವು ಆ ಒಂದು ಸ್ಟಡಿನ ನಿಮ್ಮ ಪರ್ಸನಲ್ ಒಂದು ಸ್ಟಡಿಯಲ್ಲಿ ಏನ್ ಮಾಡ್ರಿ ನೀವು ಚೆಕ್ ಮಾಡ್ರಿ. ಅಹಿತೋಪಲ್ ವಿಷಯದಲ್ಲಿ ತುಂಬಾ ಕ್ಲಿಯರ್ ಆಗಿ ಒಂದಷ್ಟು ವಿಷಯಗಳು ನಮಗೆ ಸತ್ಯವೇದದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಇಲ್ಲಿ ಆ ಒಂದು ಭರವಸೆಯ ಒಬ್ಬ ಸ್ನೇಹಿತ, ದಾವಿದನ ಸ್ನೇಹಿತ ಈಗ ಅಬ್ಸಲೋಮ್ ಕಡೆಗೆ ಆತನು ಹಿಂದಿರುಗಿ ಅಬ್ಸಲೋಮನನ್ನ ಈಗ ರಾಜನಾಗಿ ಮಾಡೋದಕ್ಕೆ ಅವನು ಎಲ್ಲಾ ವಿಧವಾದ ಕುತಂತ್ರಗಳನ್ನ ಮಾಡ್ದ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಇಲ್ಲಿ ಏನಾಗತ್ತೆ ಅಹಿತೋಪಲ್ ಅಂತ ನೋಡ್ಬೇಕಾದ್ರೆ ದಾವಿದನು ಒಂದು ಪ್ರಾರ್ಥನೆ ಮಾಡ್ತಾನೆ. ಈ ಒಂದು ವ್ಯಕ್ತಿಯ ವಿಷಯದಲ್ಲಿ ದಾವಿದನು ಒಂದು ಪ್ರಾರ್ಥನೆಯನ್ನ ತಂದೆಯಾದ ದೇವರಲ್ಲಿ ಬೇಡ್ಕೋತಾನೆ. ಇದನ್ನು ನೀವು ವಚನ ಹುಡುಕ್ರಿ, ಯಾಕಂದ್ರೆ ನಾವು ಹಂಗೆ ಹೇಳ್ತಾ ಇದ್ರೆ ವಚನಗಳನ್ನ ನೀವು ಏನ್ ಮಾಡಲ್ಲ ಹುಡುಕಕ್ಕಾಗಲ್ಲ. ಅದರಿಂದ ಈ ಅಹಿತೋಪಲ್ ವಿಷಯದಲ್ಲಿ ದಾವಿದನಿಗೆ ಗೊತ್ತು ದೇವರು ಯಾವ ರೀತಿ ಆ ಅಹಿತೋಪಲ್ ನಡೆಸಿದ್ರು,
ಯಾವ ರೀತಿ ಐತೋಪಿಯಲ್ ಹೇಳಿರುವ ಒಂದೊಂದು ಮಾತುಗಳು ಅಲ್ಲಿ ಇಸ್ರೇಲ್ ಜನಾಂಗಕ್ಕೆ ವೇದ ವಾಕ್ಯವಾಗಿತ್ತು, ಅದನ್ನ ನಡೆಸಿ ಅದರಲ್ಲಿ ಜಯವನ್ನ ಪಡ್ಕೊಂಡಿರುವ ವ್ಯಕ್ತಿಗಳಾಗಿದ್ರು ಅಂತ ನೋಡ್ತೀವಿ. ಆ ರೀತಿಯ ವ್ಯಕ್ತಿ ಈಗ ಅಬ್ಸಲೋಮ್ ಕುತಂತ್ರಕ್ಕೆ ಅವನು ಭಾಗ್ಯದಾರನಾಗಿ ಆ ಕುತಂತ್ರದಲ್ಲಿ ಯಾವ ರೀತಿ ದಾವಿದನ ವಿರುದ್ಧವಾಗಿ ಕಾರ್ಯಗಳನ್ನ ನಡೆಸಬೇಕು ಅಂತ ಅವನು ಸಂಚನ್ನ ರೂಪಿಸ್ತಾರೆ ಅಬ್ಸಲೋಮ ಜೊತೆ. ಆದ್ರೆ ದಾವಿದನು ದೇವರನ್ನ ಹೇಳಿ ನೋಡಿ ಒಂದು ವಿಷಯವನ್ನ ಹೇಳ್ತಾರೆ, ಏನಂದ್ರೆ ಐಥೋಪಿಯಲ್ ಮಾತನಾಡುವ ಮಾತು ಅಲ್ಲಿ ಕಾರ್ಯರೂಪಕ್ಕೆ ಬರದೇ ಇರಂಗೆ ತಂದೆಯ ದೇವರೇ ನೀವು ನೋಡ್ಕೊಳ್ರಿ ಅಂತ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಸೊ ನಾವು ಈ ಪಾಠಗಳಲ್ಲಿ ಪ್ರಾರಂಭದಲ್ಲಿ ಏನ್ ನೋಡಿದ್ವಿ ಅಂದ್ರೆ, ದೇವರು ಒಬ್ಬ ವ್ಯಕ್ತಿಯನ್ನ ಅಭಿಷೇಕ ಮಾಡಿ ಆ ವ್ಯಕ್ತಿಯನ್ನ ಅಭಿಷೇಕ ಮಾಡಿದ ನಂತರ ಆ ವ್ಯಕ್ತಿಯನ್ನ ಯಾವ ರೀತಿ ರಾಜನಾಗಿ ಮಾಡಿ ನಿಲ್ಲಿಸಿ ಅವನನ್ನ ನಡೆಸ್ಕೋ ಬಂದ್ರೆ, ಆ ಒಂದು ಅಭಿಷೇಕವನ್ನ ಹೊಂದಿರುವ ವ್ಯಕ್ತಿಯ ವಿರುದ್ಧವಾಗಿ ಅಬ್ಸಲೋಮನು ಆ ಪದವಿಗೆ ತಯಾರಾಗಿದ್ದು ದೇವರ ಚಿತ್ತಕ್ಕೆ ಅನುಗುಣವಾಗಿಲ್ಲ, ದೇವರ ವಿರುದ್ಧವಾಗಿ ಅವನು ಹೋರಾಡಕ್ಕೆ ಪ್ರಾರಂಭ ಮಾಡದ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಅಲ್ಲಿ ಅಬ್ಸಲೋಮನ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಎಲ್ಲಾ ಪ್ರಾಂತ್ಯಗಳಲ್ಲೂ ಅಬ್ಸಲೋಮನನ್ನ ಒಂದು ಒಳ್ಳೆಯ ಹೆಸರು, ಒಂದು ಒಳ್ಳೆಯ ರಾಜನಾಗಿ ಅವನು ನಮಗೆ ಇರ್ತಾನೆ ಅಂತ ಹೇಳಿ ಅಲ್ಲಿ ಅಡ್ವರ್ಟೈಸ್ ಕೊಡಕ್ಕೆ ನಾನಾ ವ್ಯಕ್ತಿಗಳನ್ನ ಅಲ್ಲಿ ಏನ್ ಮಾಡ್ತಾನ್ರಿ, ಅಲ್ಲಿ ಅರೇಂಜ್ ಮಾಡ್ತಾನೆ. ಒಂದೊಂದು ಪ್ರಾಂತ್ಯದಲ್ಲೂ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಅಬ್ಸಲೋಮ್ ಒಳ್ಳೆಯವನು, ನಮಗೆ ರಾಜನಾದ್ರೆ ಅವನಿಂದ ಅನೇಕ ನಮಗೆ ಬೆನಿಫಿಟ್ ಇದೆ, ಅದರಿಂದ ನೀವು ಅಬ್ಸಲೋಮನನ್ನ ನೀವು ಎಲ್ರೂ ಅವನ ರಾಜನಾಗಿ ನೀವು ಪರಿಗಣಿಸ್ಬೇಕು ಅಂತ ನಾನಾ ಕಡೆ ನಾನಾ ವ್ಯಕ್ತಿಗಳನ್ನ ಇಟ್ಟು ಈ ಒಂದು ಏನ್ ಮಾಡ್ತಾರೆ. ಈಗ ನಮ್ಮ ಊರುಗಳಲ್ಲಿ ನಮ್ಮ ಒಂದು ಜಾಗಗಳಲ್ಲಿ ಎಲೆಕ್ಷನ್ಸ್ ನಡೀತದಲ್ಲ, ಸೊ ಎಲೆಕ್ಷನ್ ನಡೆಯುವಾಗ ಏನ್ ಮಾಡ್ತೀರಾ, ಚುನಾವಣೆಯಲ್ಲಿ ಒಬ್ಬೊಬ್ಬರ ವ್ಯಕ್ತಿಯ ಬಗ್ಗೆ ಒಳ್ಳೆತನವನ್ನ ತೋರಿಸಿ ಆ ವ್ಯಕ್ತಿಯನ್ನ ನೀವು ಗೆಲ್ಲಿಸ್ಬೇಕು ಅಂತ ಯಾವ ರೀತಿ ಕೇಳ್ತಾರೋ ಆ ರೀತಿಯ ಒಂದು ಸಂಚನ್ನ ಇಲ್ಲಿ ಐಥೋಪಿಯಲ್ ಒಂದು ಐಡಿಯಾ ಕೊಡ್ತಾರೆ. ಆ ಒಂದು ಸಂಚನ್ನ ರೂಪಿಸಿದ ನಂತರ ಅಲ್ಲಿ ಇನ್ನೊಂದು ವಿಷಯವನ್ನ ಏನ್ ಮಾಡ್ತಾರೆ ಅಂದ್ರೆ, ಇನ್ನ ಒಂದಷ್ಟು ಜನರನ್ನ ಅಲ್ಲಿ ನೇಮಕ ಮಾಡ್ತಾರೆ. ಏನಕ್ಕೆ ಅಂದ್ರೆ, ಅಲ್ಲಿ ತುತ್ತೂರಿಯನ್ನ ಊದೋದಿಕ್ಕೆ ಅಲ್ಲಿ ಜನರನ್ನ ತಯಾರಿ ಮಾಡ್ತಾರೆ. ಆ ತುತ್ತೂರಿಯನ್ನ ಊದಿದ ತಕ್ಷಣ ಅಲ್ಲಿ ಜನಕ್ಕೆ ಏನ್ ಸಾರಬೇಕು ಅಂದ್ರೆ, ಈಗ ಅಬ್ಸಲೋಮನು ಇಡೀ ಇಸ್ರೇಲ್ ಜನಾಂಗಕ್ಕೆ ರಾಜನಾಗಿ ನೇಮಕ ಮಾಡಿದ್ದಾರೆ ಅಂತ ಹೇಳಿ ಒಂದು ಏನ್ರಿ ಒಂದು ಸೂಚನೆಯನ್ನ ಅಥವಾ ಒಂದು ಘೋಷಣೆಯನ್ನ ಕೊಡಬೇಕು ಅಂತ ಹೇಳಿ ಅಲ್ಲಿ ಒಂದು ನಿರ್ಧಾರವನ್ನ ಮಾಡುವ ಒಂದು ವಿಷಯಗಳನ್ನು ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ, ಈ ರೀತಿಯ ಕಾರ್ಯಗಳನ್ನ ಅಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಯಾವ ರೀತಿಯ ಒಂದು ವಿಷಯಗಳಲ್ಲಿ ಅಬ್ಸಲೋಮನು ಇದ್ದ ಅಂತ ನೋಡುವಾಗ, ನೂತನ ಸೃಷ್ಟಿ ಈ ಒಂದೊಂದು ಘಟನೆಗಳು ನಡೆಯುವಾಗಲೂ ಒಂದೊಂದು ಗುಣಮಟ್ಟಗಳನ್ನ ಆ ಸ್ಥಿತಿಯಲ್ಲಿದ್ರೆ, ಒಂದು ವೇಳೆ ಆ ಸ್ಥಿತಿಯ ಒಂದು ವಿಷಯ ನನ್ನ ಜೀವನದಲ್ಲಿ ಬಂದ್ರೆ, ನಾನು ಈ ರೀತಿಯ ಒಂದು ಗುಣವನ್ನ ವ್ಯಕ್ತಪಡಿಸ್ತೀನ ಅನ್ನೋದೇ ಈ ಪಾಠಗಳಲ್ಲಿ ನಾವು ನಿಧಾನಕ್ಕೆ ನಮ್ಮ ಆಲೋಚನೆಗೆ ನಾವು ತಂದುಕೊಳ್ಬೇಕು ಅಂತ ವಿಷಯಗಳು ಸಹೋದರ ಸಹೋದರರೇ. ಅದರಿಂದ ಅಲ್ಲಿ ನಾವು ಅಬ್ಸಲೋಮ ವಿಷಯದಲ್ಲಿ ನೋಡುವಾಗ ಒಂದು ನೂತನ ಸೃಷ್ಟಿ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿರುವಂತವರು ಅಲ್ಲಿ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಈ ಲೋಕದಲ್ಲಿ ಶರೀರ ಅಭಿಲಾಷೆಗೆ ನಾವು ಏನಾಗ್ಬಾರ್ದ್ರಿ, ನಾವು ಬಿದ್ದೋಗ್ದಂಗೆ ಈ ಶರೀರದ ಅಭಿಲಾಷೆಗಳನ್ನ ನಾವು ಅಲ್ಲಿ ವಿರುದ್ಧ ಅಥವಾ ಫೈಟ್ ಮಾಡಬೇಕು. ಅದನ್ನ ಮಾತ್ರ ಅಲ್ಲ, ವಚನ ಹೇಳ್ತದೆ ಅಂಧಕಾರದ ಶಕ್ತಿಗಳ ಮೇಲೇನು ನಮ್ಮ ಒಂದು ಯುದ್ಧವು ಯಾವಾಗ್ಲೂ ಇರ್ತದೆ ಸಹೋದರ ಸಹೋದರರೇ. ಹಂಗಿರುವಾಗ ಈ ಒಂದು ಕಾರ್ಯಗಳನ್ನ ನೋಡಬೇಕಾದ್ರೆ ಸಹೋದರ ಸಹೋದರರೇ, ಅಬ್ಸಲೋಮನ ಜೀವನದಲ್ಲಿ ಅಲ್ಲಿ ರಾಜನಾಗೋದಿಕ್ಕೆ ಅವನ ಒಂದು ಆಸೆ ಆಕಾಂಕ್ಷ ಇತ್ತು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಷಯದಲ್ಲಿ ನಾವು ವಚನ ಹೇಳದಂಗೆ 1 ಪೇತ್ರ 5:6 ಒಂದ್ಸರಿ ಓದೋಣ. 1 ಪೇತ್ರ 5:6
ಯಾರು ಓದ್ತೀರಾ? ಒಂದನೇ ಪೇತ್ರ ಬ್ರದರ್, ಐದನೇ ಅಧ್ಯಾಯ ದೇವರ ಆರನೇ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ಹ್ಮ್ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಸರಿ ನೋಡ್ರಿ, ಈ ವಚನ ಅಬ್ಸಲೋಮನ ಜೀವನದಲ್ಲಿ ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಇದು ಅಕ್ಷರ ಸತ್ಯವಾಗಿರ್ತದೆ. ಯಾಕೆ ಅಂದ್ರೆ ಅಬ್ಸಲೋಮನು ದಾವೀದನು ರಾಜನಾಗಿರೋದನ್ನ ಅವನು ಹಿಡಿಸಲಾರದೆ ಅವನು ರಾಜನಾಗಬೇಕು ಅಂತ ಯಾವ ಕುತಂತ್ರವನ್ನ ಮಾಡಿದ್ನೋ, ಅವನು ದೇವರ ಕೈ ಕೆಳಗೆ ಇಲ್ಲದೆ ಅವನ ಕುತಂತ್ರವನ್ನ ತನ್ನ ಮನಸ್ಸಿಗೆ ಬಂದಂಗೆ ಮಾಡ್ದ, ಅದು ತಪ್ಪಾಯಿತು ಅಂತ ನೋಡ್ತೀವಿ. ಸೊ ನಮ್ಮ ಜೀವನದಲ್ಲೂ ನಮ್ಮ ಒಂದು ಹೆಸರು, ನಮ್ಮ ಒಂದು ಹೊಗಳಿಕೆ, ನಮಗೆ ಸ್ಥಾನಮಾನಗಳು, ನಮಗೆ ದೇವರು ಕೊಡುವಂತ ಒಂದು ಹೆಮ್ಮೆಯ ವಿಷಯಗಳು, ನಮಗೆ ದೇವರು ಈ ಭೂಲೋಕದಲ್ಲಿ ನಮಗೆ ಕೊಡುವಂತ ಒಂದಷ್ಟು ಏನ್ರಿ ಸವಲತ್ತುಗಳು, ಇದೆಲ್ಲ ನಾವು ಪಡ್ಕೊಂಡಾಗ ಇದನ್ನೆಲ್ಲ ದೌರ್ಜನ್ಯದಿಂದ ನಾವು ಪಡ್ಕೊಳ್ಳದೆ ದೇವರ ಕೈ ಕೆಳಗೆ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟು ದೇವರ ಒಂದು ಪರಾಮರಿಕೆಗೆ ದೇವರು ನಮ್ಮನ್ನ ಎಬ್ಬಿಸಿ ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಸೋದಕ್ಕೆ ಅವರಿಗಿಂತ ನಮ್ಮ ಜ್ಞಾನ ಹೆಚ್ಚ ಅಂತ ಈ ದಿನದಲ್ಲಿ ನಮ್ಮ ಪ್ರಶ್ನೆ ಆಗ್ಬೇಕು ಸಹೋದರ ಸಹೋದರಿ. ಯಾವುದೋ ಒಂದು ಆಸೆ ಆಕಾಂಕ್ಷವನ್ನ ಇಟ್ಟು ಈ ಸತ್ಯದ ಮಾರ್ಗದಲ್ಲಿ ನಡೀತೀನಿ, ಅದು ಲೋಕದ ಆಕಾಂಕ್ಷೆ ಇರ್ಬೋದು, ಆದ್ರಿಂದ ನಾನು ನನ್ನ ಘನ ಮಾನವನ್ನ ಪಡ್ಕೋತೀನಿ, ನನ್ನ ಹೊಗಳಿಕೆಯನ್ನ ಪಡ್ಕೋತೀನಿ, ನಾನು ಒಂದು ಒಳ್ಳೆಯ ಒಂದು ಜೀವಿತವನ್ನ ಜೀವಿಸ್ತೀನಿ ಅಂತ ಹೇಳಿದ್ರೆ ಅದು ಲೋಕದ ಆತ್ಮದಲ್ಲಿ ಇದ್ದಾಗ ಅಲ್ಲಿ ನಾವು ದೇವರ ಒಂದು ಬಲವಾದ ಕೈ ಕೆಳಗೆ ನಮ್ಮನ್ನ ಇರಿಸ್ಕೊಂಡಿಲ್ಲ ಅಂತಾನೆ ಈ ವಚನ ಹೇಳ್ತದೆ ಸಹೋದರ ಸಹೋದರನೆ. ಅದರಿಂದ ನಮಗೆ ಏನೇ ಒಳ್ಳೇದ್ ಬಂದ್ರು ಅಥವಾ ಏನೇ ಕೆಟ್ಟದ್ ಬಂದ್ರು ಎಲ್ಲಾರು ದೇವರ ಎಲ್ಲವೂ ದೇವರ ಅನುಮತಿಯಿಂದಾನೇ ಬರ್ತದೆ. ಅದೇ ಯೇಸು ಸ್ವಾಮಿ ಹೇಳ್ತಾರೆ ಏನ್ರಿ, ದೇವರ ಒಂದು ಆಜ್ಞೆ ಇಲ್ಲದೆ ನಮ್ಮ ತಲೆಯಲ್ಲಿರುವ ಒಂದು ಕೂದಲು ಬೀಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಅದು ಒಂದೊಂದು ನೂತನ ಸೃಷ್ಟಿಗೂ ದೇವರು ಯಾವ ರೀತಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರನೆ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ನೋಡ್ರಿ, ಇದು ಎಂತ ಒಂದು ಛಾಯೆಯಾಗಿ ಅಥವಾ ಒಂದು ಫಿಗರೇಟಿವ್ ಆಗಿ ಮಾತಾಡ್ತಾರೆ ಅಂದ್ರೆ, ನಿಮ್ಮ ಕಾಲುಗಳಲ್ಲಿ ನೆಟ್ಟಿಗೆ ನಡೆಯಿರಿ ಅಂತ ಹೇಳ್ತಾರೆ. ಸೊ ನಮ್ಮ ಬದುಕಿನ ಜೀವನ ಅಲ್ವಾ, ನಮ್ಮ ಜೀವನ ಯಾವ ರೀತಿಯ ಒಂದು ಯಾವ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು ಅಂತ ಇಲ್ಲಿ ಸರಿಯಾದ ಒಂದು ಉದಾಹರಣೆಯನ್ನ ಕೊಟ್ಟು ನಮಗೆ ತಿಳಿಸ್ತಾ ಇದ್ದಾರೆ ಸಹೋದರ ಸಹೋದರರೇ. ಸೊ ಅದರಿಂದ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಅಲ್ಲಿ ಎಬ್ರಿಯರಿಗೆ ಬರೆಯುವಾಗ ಅಲ್ಲಿ ಹೇಳ್ತಾರೆ ನಿಮ್ಮ ಕಾಲುಗಳನ್ನ ಸರಿಯಾದ ಒಂದು ದಾರಿಯಲ್ಲಿ ನಡೆಸಿರಿ, ಅದು ಕುಂಟತನವಾಗಿ ಇರಬಾರದು ಅಂತ ಹೇಳುವಾಗ ನಮ್ಮ ಜೀವಿತದಲ್ಲಿ ಕುಂಟತನವನ್ನ ಉಂಟು ಮಾಡುವ ಆಲೋಚನೆಗಳು, ಕುಂಟತನವನ್ನ ಉಂಟು ಮಾಡುವ ಒಂದಷ್ಟು ಕೃತ್ಯಗಳು, ಒಂದಷ್ಟು ಸಂಚುಗಳನ್ನ ನಾವು ಮಾಡಿದ್ರೆ ಆ ಸಂಚಲ್ಲಿ ನಮಗೆ ಹಾನಿ ಆಗತ್ತೆ ವಿನಃ ನಾವು ಯಾರಿಗೋಸ್ಕರ ಸಂಚನ್ನ ರೂಪಿಸಿತುವೋ ಅವರಿಗೆ ಅತಿ ಹೆಚ್ಚಾದ ಹಾನಿ ಆಗಲ್ಲ. ಯಾಕಂದ್ರೆ ಅವರು ಒಂದು ವೇಳೆ ದೇವರಿಗೆ ಪ್ರಾಮಾಣಿಕವಾಗಿದ್ರೇನೆ ಇದ್ರೆ ಅದು ನಮಗೆ ಹಿಂದಿರುಗುತ್ತದೆ ಸಹೋದರ ಸಹೋದರರೇ. ಅದರಿಂದ ನಮ್ಮ ಜೀವಿತದಲ್ಲಿ ಈ ವಿಷಯಗಳ ಮೇಲೆ ನಮ್ಮ ಗಮನ ಇರಬೇಕು ಅಂತ ನೋಡ್ತೀವಿ. ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈ ಒಂದು ವಿಷಯಗಳೆಲ್ಲ ಈ ಸತ್ಯದ ಬೆಳಕಿಗೆ ಬಂದಾಗ, ಸತ್ಯದ ಬೆಳಕಲ್ಲಿ ನಾವು ನಡೆದಾಗ ಒಂದು ತುಂಬಾ ಡೇಂಜರಸ್ ವಿಷಯ ಏನಂದ್ರೆ ನಮ್ಮಲ್ಲಿ ಉಂಟಾಗುವ ಹೆಮ್ಮೆಯ ವಿಷಯ, ನಮಗೆ ದೇವರು ಕೊಟ್ಟಿರುವಂತ ನಾಲೆಡ್ಜ್ ಅರಿವು, ಆ ನಾಲೆಡ್ಜ್ ಅಲ್ಲಿ ನಾವು ಶ್ರೇಷ್ಠತೆಯನ್ನ ಹೊಂದೋದಕ್ಕೆ ನಾವು ಹಗಲು ರಾತ್ರಿ ದೇವರ ವಾಕ್ಯವನ್ನ ಓದ್ತೀವಿ, ತುಂಬಾ ಅತಿ ಹೆಚ್ಚಾಗಿ ತಿಳ್ಕೊಳ್ಳಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡ್ತೀವಿ. ಇದೆಲ್ಲ ಮಾಡಿದ್ರು ಸಹೋದರ ಸಹೋದರರೇ, ಇದು ಯಾವ ಮನಸ್ಥಿತಿಯಲ್ಲಿ ಮಾಡ್ತೀವಿ ಅನ್ನೋದೇ
ತುಂಬಾ ಮುಖ್ಯವಾದದ್ದು. ಇದೆಲ್ಲ ದೇವರು ನಮಗೆ ಕೊಡುವಾಗ ನಾವೇ ಏನೋ ಒಂದು ವಿಶೇಷವಾದ ವ್ಯಕ್ತಿಗಳು, ಅದರಿಂದ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಹೆಮ್ಮೆ ಆಗುವಂತ ಒಂದು ಕಾರ್ಯಗಳನ್ನ ದೇವರ ಮುಂದೆ ಮಾಡಿಬಿಡ್ತೀವಿ. ಇದು ತಪ್ಪಾಗತ್ತೆ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳಲ್ಲಿ ನಾವು ತುಂಬಾ ಜಾಗೃತರಾಗಿರೋಣ. ಯಾಕೆ ಅಂತ ನೋಡ್ಬೇಕಾದ್ರೆ ಈ ಒಂದು ವಿಷಯಗಳಲ್ಲಿ ಯಾವಾಗ್ಲೂ ನಮ್ಮ ಮನಸ್ಸು ಏನಿರಬೇಕು ಅಂದ್ರೆ ದೇವರ ಒಂದು ವಿಚಾರದಲ್ಲಿ ಗಮನ ಕೊಡುವಂಥದ್ದಾಗಿರ್ಬೇಕು. ದೇವರಿಗೆ ಭಯಭಕ್ತಿಯಿಂದ ನಡ್ಕೋಬೇಕು. ನಮ್ಮ ರಕ್ಷಣೆಯನ್ನ ನಡುಕದಿಂದ ನಾವು ರೂಪಿಸ್ಕೊಳ್ಳಕ್ಕೆ ನಮ್ಮ ಪ್ರಯತ್ನ ಇರಬೇಕು. ನಾವು ಸಂಚಿಗಳನ್ನ ರೂಪಿಸಿದ್ರೆ ಯಾವುದೋ ಒಂದು ತಪ್ಪಾದ ಕಲ್ಪನೆಯಲ್ಲಿ ನನಗೆ ನಾನು ಈ ರೀತಿ ಮಾಡಿದ್ರೆ ನನಗೆ ಹೊಗಳಿಕೆ ಬರ್ತದೆ, ನಾನು ಬೇರೆಯೊಬ್ಬರನ್ನ ನಾನು ಏನ್ರಿ ಬೇರೆಯೊಬ್ಬರ ಮೇಲೆ ನನ್ನ ಒಂದು ದೌರ್ಜನ್ಯವನ್ನ ಮಾಡಿ ನಾನು ಈ ಸಭೆಯ ಓಟದಲ್ಲಿ ನಡಿಬೋದು ಅಂದ್ರೆ ಅದು ದೇವರ ವಿರುದ್ಧವಾಗಿ ಇರೋದಕ್ಕೆ ಸಾಧ್ಯವಾಗತ್ತೆ. ಆವಾಗ ದೇವರ ಏನ್ರಿ ದೇವರ ವಿರುದ್ಧವಾಗಿ ಯುದ್ಧವನ್ನ ಮಾಡೋದಿಕ್ಕೆ ನನ್ನ ಜೀವನದಲ್ಲಿ ಪ್ರಾರಂಭ ಮಾಡಿದ್ದೀನಿ. ಯಾವತ್ತಾದ್ರೂ ನಾವು ಕೇಳಿದ್ದುವ ದೇವರ ಮುಂದೆ ಯುದ್ಧ ಮಾಡಿರುವ ವ್ಯಕ್ತಿ ಗೆದ್ದಿರೋದು. ತಪ್ಪಾದ ಮನೋಭಾವದಲ್ಲಿ ದೇವರ ವಿರುದ್ಧವಾಗಿ ಹೋಗಿರುವ ವ್ಯಕ್ತಿ ಗೆದ್ದಿದ್ದಾನೆ ಅಂತ ನಾವು ಯಾರನ್ನಾದ್ರೂ ಒಬ್ಬರನ್ನ ನಾವು ಯೋಚನೆ ಮಾಡಬಹುದಾ ಸಹೋದರ ಸಹೋದರೇ? ಅದರಿಂದ ನಾವು ತುಂಬಾ ಜಾಗ್ರತೆಯಿಂದ ನಮ್ಮ ಒಂದು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಯಾಕೆ ಅಂತ ನೋಡ್ಬೇಕಾದ್ರೆ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಮ್ಮನ್ನ ದಾರಿ ತಪ್ಪಿಸೋದಿಕ್ಕೆ ಸೈತಾನನಿಗೆ ಎಲ್ಲಾ ವಿಷಯಗಳು ಅವನು ಕಾಯ್ತಾ ಇದ್ದಾನೆ. ಅದೇ ವಚನ ಹೇಳುವಾಗ ಹೇಳ್ತಾರೆ ಏನ್ರಿ ಗರ್ಜಿಸುವ ಸಿಂಹದಂತೆ ಯಾರನ್ನ ನುಂಗ್ಲಿ ಅಂತ ಈ ಒಂದು ಕಾಲದಲ್ಲಿ ವಿಶೇಷವಾಗಿ ಈ ಲವದೋಕ್ಯ ಸಭೆಗೆ ದೇವರು ಈ ಒಂದು ಶೋಧನೆಯನ್ನ ಕೊಡುವಾಗ ಸೈತಾನನು ಯಾವ ರೀತಿ ಏನ್ರಿ ಯಾವ ರೀತಿ ಈ ಸತ್ಯದ ಮಾರ್ಗದಿಂದ ಒಬ್ಬೊಬ್ಬರನ್ನು ಬೇರ್ಪಡಿಸ್ಬೇಕು ಅಂತ ಅವನು ಕಾತುರದಿಂದ ಅವನ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅಪ್ಸಲೋನ್ ಯಾವ ರೀತಿ ಕುತಂತ್ರವನ್ನ ಮಾಡಿದನೋ ಅದೇ ರೀತಿಯ ಕುತಂತ್ರವನ್ನ ಏನ್ರಿ ಸೈತಾನನು ಈ ಸಮಯದಲ್ಲಿ ಸಭೆಯ ಒಂದೊಂದು ಅಂಗಗಳಿಗೆ ಇದನ್ನ ಮಾಡ್ತಾ ಇದ್ದಾನೆ. ಅದನ್ನ ನಾವು ಗಮನಿಸ್ತಾ ಇದ್ದೀವಿ ಸಹೋದರ ಸಹೋದರರೇ. ಅದರಿಂದ ಈ ಒಂದು ವಿಷಯದಲ್ಲಿ ನಾವು ತುಂಬಾ ಜಾಗ್ರತೆಯಿಂದ ಇರೋಣ. ಈ ಒಂದು ವಿಷಯಗಳನ್ನ ನಮ್ಮ ಗಮನಕ್ಕೆ ತರೋಣ. ಅಪ್ಸಲೋನ್ ಬಗ್ಗೆ ಇನ್ನ ಒಂದಷ್ಟು ಪಾಠಗಳು ನಮ್ಗೆ ದೇವರು ಕೊಡ್ತಾರೆ. ಇನ್ನ ಒಂದು ಎರಡು ಮೂರು ಪಾಠಗಳು ದೇವರು ಅಪ್ಸಲೋನ್ ಬಗ್ಗೆನೆ ಕೊಡ್ತಾರೆ. ಅದರಿಂದ ನಾವು ಮಾತನಾಡುವಾಗ ತುಂಬಾ ಮುಖ್ಯವಾದ ಪಾಯಿಂಟ್ಸ್ ನ ಮಾತ್ರ ನೀವೆಲ್ಲಾದ್ರೂ ಬರೆದಿಟ್ಕೊಂಡ್ರೆ ಈ ಪಾಠದ ಒಂದು ಒಂದು ಸಾರಾಂಶ ಅಥವಾ ಪಾಠದಲ್ಲಿ ತುಂಬಾ ಮುಖ್ಯವಾಗಿ ನನಗೇನು ಅನಿಸ್ತು ಅನ್ನೋದನ್ನ ನಾವು ಆವಾಗಾವಾಗ ಮೆಲ್ಕ್ ಹಾಕೊಳ್ಳಕ್ಕೆ ಒಂದು ಸಾಧ್ಯ ಆಗತ್ತೆ. ಅದಕ್ಕೆ ಈ ಒಂದು ಪಾಠ ಪ್ರಾರಂಭದಲ್ಲೇ ಸಹೋದರರು ಏನಂತ ನಮ್ಗೆ ಒಂದು ವಿಷಯವನ್ನ ಕೊಟ್ರು ಅಂತ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಒಳ್ಳೆಯ ವ್ಯಕ್ತಿಗಳ ಒಂದು ಅನುಭವವನ್ನ ತಂದೆಯ ದೇವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಯಾವ ರೀತಿಯ ವ್ಯಕ್ತಿಗಳು ಆಗಿ ನಾವು ಇರಬಾರದು ಅಂತ ಏನ್ರಿ ಒಂದು ತಪ್ಪಾದ ಒಂದು ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಗಳ ಬಗ್ಗೆನೂ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನೂತನ ಸೃಷ್ಟಿಯಾಗಿರುವ ನಾವು ಈ ಒಂದು ಕಾಲ ಸಮಯದಲ್ಲಿ ದೇವರ ನ್ಯಾಯ ತೀರ್ಪಿಗೆ ನಾವು ಒಳಗಾಗಿದ್ದೀವಿ. ಆ ನ್ಯಾಯ ತೀರ್ಪು ಲೋಕಕ್ಕೆ ಬರುತ್ತದೆ ಅಂತ ವಚನ ಹೇಳುವಾಗ ಆ ವಚನ ಅಪೋಸ್ತಲ ಪೌಲ್ ಹೇಳುವಾಗ ಆ ನ್ಯಾಯ ತೀರ್ಪು ಸಭೆಯಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ಸಹೋದರ ಸಹೋದರರೇ ನಾವು ಎಷ್ಟು ಭಯಭಕ್ತಿಯಿಂದ ಇರಬೇಕು. ಒಂದೊಂದು ದಿನಾನು ನಾನು ಮಾಡುವ ಒಂದೊಂದು ಕೃತ್ಯಗಳಿಗೆ ದೇವರ ಒಂದು ಪುಸ್ತಕದಲ್ಲಿ ಬರೆಯಲ್ಪಡ್ತಾ ಇದೆ. ದೇವರು ಈ ಒಂದು ಕಾಲ ಸಮಯದಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ಒಂದು ಟ್ರಯಲ್ ಅಲ್ಲಿ ಕಳಿಸ್ತಾ ಇದ್ದಾರೆ ಅಲ್ವಾ. ಸೊ ಒಂದು ನ್ಯಾಯಾಲಯದಲ್ಲಿ ಒಂದು ಒಂದು ವ್ಯಕ್ತಿಯ ವಿರುದ್ಧವಾಗಿ ಒಂದು ನ್ಯಾಯ ತೀರ್ಪನ್ನ ಕೊಡಬೇಕು ಅಂದ್ರೆ ಅದಕ್ಕೆ ಮುಂಚಿತವಾಗಿ ಅಲ್ಲಿ ವಾಕ್ಯವಾದಗಳು ಅಥವಾ ಒಂದು ಆರ್ಗ್ಯುಮೆಂಟ್ ನಡೀತದಲ್ಲ, ನಾನು ಸರಿನಾ ನೀನು ಸರಿನಾ ಅಂತ. ಆ ರೀತಿಯ ಒಂದು ವಿಚಾರಗಳೇ ಈಗ ಸಭೆಯ ಮಕ್ಕಳ ಮಧ್ಯದಲ್ಲಿ ನಡೀತಾ ಇದೆ ಸಹೋದರ ಸಹೋದರರೇ. ಸೊ ದೇವರ ಮುಂದೆ ನಾವು ಮಾಡುವಂತ ಒಂದೊಂದು ಕೆಲಸಗಳು ಅಲ್ಲಿ ದೇವರು ನೋಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ಆ ನ್ಯಾಯ ತೀರ್ಪನ್ನ ಕೊಡ್ತಾರೆ. ಅದರಿಂದ
ನಾವು ಈ ಸಮಯದಲ್ಲಿ ಲೋಕವು ಲೋಕಕ್ಕೆ ನ್ಯಾಯ ತೀರ್ಪು ಬರೋದಕ್ಕೆ ಇನ್ನಾ ಸಮಯ ಇದ್ರೂ ಈ ಒಂದು ಕಾಲ ಸಮಯದಲ್ಲಿ ಸಭೆಗೆ ನ್ಯಾಯ ತೀರ್ಪಿಗೆ ಒಳಗಾಗಿದೆ. ಅದರಿಂದ ಒಂದೊಂದು ದಿನಾನು ನಾವು ಕಳೆಯುವಂತ ಒಂದೊಂದು ದಿನಾನು ನ್ಯಾಯ ತೀರ್ಪಲ್ಲಿ ನನ್ನ ರೆಕಾರ್ಡಿಂಗ್ ಆಗಿದೆ. ಅದರಿಂದ ದೇವರ ಪವಿತ್ರಾತ್ಮವನ್ನು ಕೊಟ್ಟಿದ್ದಾರೆ. ಭಯಭಕ್ತಿಯಿಂದ ನಮ್ಮ ಒಂದು ಓಟವನ್ನ ನಾವು ಓಡಿ ಮುಗಿಸೋದಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡೋಣ. ಅಬ್ಸಲೋಮ್ ತರ ಒಂದು ಘಟನೆಯಲ್ಲಿ ನಾನು ಕಠಿಣವಾಗಿ ನಿರ್ಧಾರಗಳನ್ನ ತಗೊಂಡು ದೇವರ ವಿರುದ್ಧವಾಗಿ ನಡೆಯಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಅದು ಹಂತ ಹಂತವಾಗಿ ನನ್ನ ಒಂದು ಬಲಹೀನತೆಯಿಂದ ನಾನು ಈ ಓಟದಲ್ಲಿ ನಾನು ಬೀಳೋದಿಕ್ಕೆ ಅತಿ ಹೆಚ್ಚಾದ ಸಾಧ್ಯತೆಗಳಿರ್ತದೆ. ಅದರಿಂದನೇ ದೇವರು ಅನೇಕ ಸಹೋದರರ ಮೂಲಕ, ನಿಮ್ಮ ಪರ್ಸನಲ್ ಸ್ಟಡಿಯ ಮೂಲಕ, ನೀವು ದೇವರ ವಾಕ್ಯಗಳನ್ನ ಓದಿ ನೀವು ಅರ್ಥ ಮಾಡಿಕೊಳ್ಳುವಾಗ ಅಲ್ಲ ದೇವರು ನಮ್ಮ ಸಂಗಡ ಮಾತಾಡ್ತಾನೇ ಇದ್ದಾರೆ. ಹಂಗ ಮಾತಾಡುವಾಗ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ನಮ್ಮ ನ್ಯಾಯ ತೀರ್ಪಿನ ಈ ಕಾಲ ಸಮಯದಲ್ಲಿ. ಸೊ ಅದರಿಂದ ಸಹೋದರ ಸಹೋದರರೇ, ದಯವಿಟ್ಟು ಈ ಒಂದು ವಾಕ್ಯಗಳನ್ನ ಕೇಳಿದ ನಂತರ ಆ ಘಟನೆಗಳನ್ನ ಓದೋಣ. ಆ ಘಟನೆಗಳನ್ನ ಓದುವಾಗ ದೇವರ ವಾಕ್ಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವ ಒಂದಷ್ಟು ವಚನಗಳು ನಮಗೆ ತುಂಬಾ ನಮ್ಮ ಮನಸ್ಸಿಗೆ ಒಂದು ತಾಕವನ್ನ ಕೊಡುತ್ತದೆ. ಅದನ್ನ ನಾವು ಗಮನದಲ್ಲಿಟ್ಟು ಈ ಒಂದು ಪಾಠಗಳನ್ನ ನೋಡೋಣ. ದೇವರ ಚಿತ್ತವಿದ್ರೆ ಬರುವಂತ ದಿನಗಳಲ್ಲಿ ನಾವು ಈ ಒಂದು ಪಾಠದ ಕಂಟಿನ್ಯೂಯೇಷನ್ ನೋಡೋಣ. ಈ ಒಂದು ಎರಡನೇ ಭಾಗವನ್ನ ನಾವು ನೋಡುವಾಗ ಅಬ್ಸಲೋಮನ ಒಂದು ವಿಶೇಷವಾದ ಹೆಮ್ಮೆಯ ಕಾರ್ಯದಿಂದ ಅವನು ವಂಚಿತನಾಗಿ ಅವನು ಈ ರೀತಿಯ ತಪ್ಪನ್ನ ಮಾಡ್ದ ಅಂತ ನೋಡ್ತೀವಿ ಅಲ್ವಾ. ಸೊ ನಾವು ನೋಡಿದಾಗ ದೇವರ ಬಲವಾದ ಕೈ ಕೆಳಗೆ ನಮ್ಮನ್ನ ಒಪ್ಪಿಸ್ಕೊಟ್ಬಿಟ್ರೆ ಈ ರೀತಿಯ ತಪ್ಪನ್ನ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಒಂದು ನ್ಯಾಯ ತೀರ್ಪಿಗೆ ಕಾಯುವಂತ ವ್ಯಕ್ತಿಗಳಾಗಿ ನಮ್ಮ ಮನಸ್ಸನ್ನ ನಾವು ಬದಲಾಯಿಸ್ಕೊಳ್ಳಕ್ಕೇನೆ ಈ ವಚನಗಳನ್ನ ತಂದೆಯ ದೇವರು ನಮಗೆ ಕೊಟ್ಟಿದ್ದಾರೆ ಸಹೋದರ ಸಹೋದರರೇ. ಅದರಿಂದ ಈ ಒಂದು ವಿಷಯವನ್ನ ಗಮನ ಕೊಟ್ಟು ದೇವರ ವಾಕ್ಯವನ್ನ ನಮ್ಮ ಮನಸ್ಸಲ್ಲಿ ಇರಿಸ್ಕೊಂಡು ದೇವರು ನಮ್ಮ ಮನಸ್ಸಲ್ಲಿ ಆತನ ವಾಕ್ಯಗಳು ಏನ್ರಿ ಕೆಲಸ ಮಾಡ್ಲಿ ಅಂತ ಅವರು ನಮ್ಮ ಮನಸ್ಸನ್ನ ಶುದ್ಧೀಕರಿಸೋದಕ್ಕೆ ಅವರು ಆ ಕೆಲಸವನ್ನ ಮಾಡ್ಲಿ ಅಂತ ಅವ್ರಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡೋಣ ಅಂತ ಹೇಳಿ ಈ ಒಂದು ಪಾಠವನ್ನ ಮುಗಿಸ್ಕೊಳ್ತೀನಿ. ಈ ಒಂದು ಪಾಠವನ್ನ ತುಂಬಾ ತಾಳ್ಮೆಯಿಂದ ಕೇಳಿರುವ ನನ್ನ ಸಹೋದರ ಸಹೋದರರಿಗೆ ಧನ್ಯವಾದಗಳನ್ನ ತಿಳಿಸ್ಕೊತೀನಿ. ಈ ಒಂದು ಕೂಟಕ್ಕೆ ಮುಕ್ತಾಯವಾಗುವಂತೆ ನಮ್ಮ ಮಧ್ಯದಲ್ಲಿರುವ ಎಲ್ಲಪ್ಪ ಬ್ರದರ್ ಪ್ರಾರ್ಥನೆಯನ್ನ ಮಾಡಿ ಈ ಕೂಟವನ್ನ ಮುಗಿಸ್ಬೇಕು ಅಂತ ಕೇಳ್ಕೊತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆಯಾದ ದೇವರೇ, ತಂದೆಯಾದ ದೇವರೇ, ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ನಿಮ್ಮ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ತಂದೆಯಾದ ಸಹಾಯ ಮಾಡೋದಕ್ಕಾಗಿ ಧನ್ಯವಾದ ತಂದೆ. ತಂದೆಯಾದ ದೇವರೇ, ಅಪ್ಸಲೋಮನ ಬಗ್ಗೆ, ದಾವಿದನ ಬಗ್ಗೆ ತಂದೆಯಾದ ದೇವರೇ, ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆಯಾದರೇ ಈ ಸತ್ಯವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಮಹಾಕೃಪೆಗಾಗಿ ಕೋಟಿ ಕೋಟಿ ಧನ್ಯವಾದ ತಂದೆ. ಆದರೆ ಇದುವರೆಗೆ ನಿಮ್ಮ ವಾಕ್ಯವನ್ನು ತಿಳಿಸಿರುವಂತಹ ಸಹೋದರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಸದಿರ್ಕೊಂತ ತಂದೆಯಾದರೇ, ಇನ್ನು ಹೆಚ್ಚೆಚ್ಚಾಗಿ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ತಂದೆಯಾದವರನ್ನು ನಡೆಸಿ ಆರೋಗ್ಯ ಎಲ್ಲವನ್ನು ಬಲವನ್ನು ಕೊಟ್ಟು ತಂದೆಯ ನಡೆಸಿದಕ್ಕಂತ ತಿಳ್ಕೊಂತೇನಪ್ಪ ತಂದೆಯಾದರೆ. ಅದೇ ರೀತಿಯಾಗಿ ತಂದೆಯಾದರೆ ನಾವೆಲ್ಲರೂ ತಂದೆಯಾದ್ರೆ ಇದುವರೆಗೆ ನಿಮ್ಮ ಸತ್ಯವಾಕ್ಯ ಕೇಳಿದ ಮಾತ್ರ ವಾಕ್ಯದ ಪ್ರಕಾರ ನಡೆಯವರಾಗಿ ನಮ್ಮ ಓಟ ಓಡಿ ನಾವು ಮುಗಿಸುವ ಹಾಗೆ ಸಹಾಯ ಮಾಡಪ್ಪ ತಂದೆಯಾದರೆ. ನಾವೆಲ್ಲರೂ ತಂದೆಯಾದರೆ ನಿಮ್ಮ ಪ್ರಾಣಗಳ ಹಸ್ತದ ಒಳಗೆ ನಾವೆಲ್ಲರೂ ತೆಗೆಸಿಕೊಂಡು ನಾವು ಜೀವಿಸುವ ಹಾಗೆ ಸಹಾಯ ಮಾಡಪ್ಪ ತಂದೆಯಾದರೆ. ಮತ್ತು ತಂದೆಯಾದರೆ ನಾವು ಅಪ್ಸಲೋಮನ ತರ ಯಾವುದು ತಂದೆಗೆ ಮತ್ತು ದೇವರಿಗೆ ವಿರುದ್ಧವಾದ ಕಾರ್ಯವಾಗಿ ಯಾವ ತರ ಜೀವಿಸಿದ್ರು ತಂದೆಯಾದರೆ ಅದನ್ನು ಇದುವರೆಗೆ ನಾವು ತಿಳಿದುಕೊಂಡು ಮುಂದೆ ನಾವು ದೇವರ ಹಸ್ತದೊಳಗೆ ತೆಗೆಸಿಕೊಂಡು ಜೀವಿಸುವ ಹಾಗೆ ಸಹಾಯ ಮಾಡು ತಂದೆಯೇ. ತಂದೆಯಾದ ದೇವರೇ, ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡ್ತೇನೆ. ನಮ್ಮ ಜೀವನ ಪಾಲೋಕ್ ತಂದೆ. ಆಮೇನ್. ಆಮೇನ್. ಎಲ್ಲ ಸಹೋದರ ಸಹೋದರರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್. ಬ್ರದರಿ ಬ್ರದರ್, ನೀವು ಐತೋಪೇಲನ್ ಬಗ್ಗೆ ನೀವ ಹುಡುಕ್ರಿ ಅಂದ್ರಿ ಅಲ್ಲ. ಹಾ ಹಾ ಹೇಳಿ ಸಿಸ್ಟರ್. ಅದೇ ಅಧ್ಯಾಯ ಸಿಕ್ತು, ಎರಡನೇ ಸಮವೇಲ 17ನೇ ಅಧ್ಯಾಯ. ಹಾ, ಅದು ಓದಿದೀರಾ ಆಲ್ರೆಡಿ? ಹಾ ಓದಿದೀವ್ರಿ ಬ್ರದರ್. ಹಾ
ಫುಲ್ ಫುಲ್ ಹಿಸ್ಟ್ರಿ ಓದಿದ್ದೀರಾ ಅವ್ರದ್ದು? ಏನ್ರಿ ಫುಲ್ ಫುಲ್ ಅವ್ರದ್ದು ಫುಲ್ ಅವರ ಜೀವನ ಪೂರ್ತಿಯಾಗಿ ಓದಿದ್ದೀರಾ? ಯಾವ ರೀತಿ ಅವ್ರು ನಡೆದ್ರು, ಯಾವ ರೀತಿ ಸತ್ರು ಅಂತ ಗೊತ್ತಾ? ಹಾ ಹೌದೌದ್ರಿ. ಹೆಂಗ್ ಸತ್ರ್ರಿ? ನೇಣ ಕಂಡ ಸಹಿತಾರ್ರಿ ಅವ್ರ ಮಾತ್, ಅವ್ರು ಅಲ್ವಾ? ಹೇಳಿದ್ದು. ನೋಡ್ರಿ, ದೇವರ ತುಂಬಾ ವಿಶೇಷವಾದಿ ವ್ಯಕ್ತಿಯಾಗಿದ್ರು ಆತನ ಮಾತನ್ನ ಕೇಳದೆ ಹೋದಾಗ ಮನಸ್ಸಲ್ಲಿ ಅವನು ನೊಂದುಕೊಂಡು ಆ ತಪ್ಪನ್ನ ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಅವರು ಶ್ರೇಷ್ಠವಾದ ಒಂದು ಸ್ಥಾನದಲ್ಲಿದ್ರು. ಅವ್ರು ಹೇಳಿದ್ದನ್ನ ಇಸ್ರೇಲ್ ಜನಾಂಗದವರು ದೇವರ ವಾಕ್ಯ ತರ ಅದನ್ನ ಪರಿಗಣಿಸಿ ನಡ್ಕೊಂಡ್ರು. ಆದರೆ ಒಂದು ಕಾಲ ಸಮಯ ಬಂದಾಗ ದಾವಿದನು ಪ್ರಾರ್ಥನೆ ಮಾಡ್ತಾರಲ್ಲ ದೇವರಲ್ಲಿ, ಆ ಪ್ರಾರ್ಥನೆ ಅಲ್ಲಿ ಕೇಳಲ್ಪಟ್ಟು ಇನ್ನೊಬ್ಬ ವ್ಯಕ್ತಿಯನ್ನ ಒಂದು ಸಲಹೆಯನ್ನ ತಗೊಂಡು ಅಬ್ಸಲೋಮ್ ಕೆಲಸ ಮಾಡ್ತಾನೆ. ಆವಾಗ ಐತೋಪಿಯಲ್ಗೆ ತುಂಬಾ ದುಃಖ ಆಗಿ ಅವನು ಈ ಶ್ರೇಷ್ಠವಾದ ಸ್ಥಾನದಲ್ಲಿದ್ರು ಆತನನ್ನ ಪರಿಗಣಿಸ್ಕಲ್ಲ ಅಂತ ಹೇಳಿ ಆ ಒಂದು ತಪ್ಪನ್ನ ಮಾಡ್ತಾರೆ ಸಹೋದರ ಸಹೋದರ. ಅದಕ್ಕೆ ನಾ ಒಂದು ವಿಷಯವನ್ನ ಹೇಳಿದೆ. ಸೊ ಎಲ್ಲರಲ್ಲೂ ಒಂದು ಪಾಠ ಇದೆ ನನಗೆ ಅಲ್ವಾ? ಇದು ಯಾರಿಗೆ ಯಾವ ಒಂದು ವಿಷಯಕ್ಕೆ ಛಾಯೆ ಆಗಿರುತ್ತೆ ನೋಡ್ಬೇಕಾದ್ರೆ ಯೂದಾಸ್ ಇಕೋರಿಯಾತ್ ವಿಷಯದಲ್ಲೂ ನಾವು ನೋಡ್ಬೋದು. ಆತನು ಏನು ಅಪೇಕ್ಷಿಸಿದಿನೋ ಅದು ಸರಿಯಾದ ರೀತಿಯಲ್ಲಿ ಅದು ನಡೆದಿಲ್ಲ ಅಂತ ಹೇಳಿ ಬೇಜಾರಲ್ಲಿ ಅವನು ಆ ತಪ್ಪನ್ನ ಮಾಡಿದ ಅಲ್ವಾ? ಪಶ್ಚಾತ್ತಾಪ ಪಟ್ಟ, ಆದ್ರೆ ಆ ಪಶ್ಚಾತ್ತಾಪವು ಸಾವಿಗೆ ಕಾರಣವಾಯಿತು. ಆದರೆ ಪೇತ್ರನ ಪಶ್ಚಾತ್ತಾಪವು ಏನ್ರಿ, ಅವನ ಒಳ್ಳೆ ಒಂದು ಏನ್ರಿ ಒಂದು ಅವನ ಮನಸ್ಸು ಮಾರ್ಪಡೆ ಆಗೋದಕ್ಕೆ ಅದು ಚೇಂಜ್ ಆಯ್ತು. ಆದ್ರೆ ಇಲ್ಲಿ ಯೂದಾಸಿನ ಒಂದು ಮನಸ್ಸು ನೊಂದುಕೊಂಡು ಆ ತಪ್ಪನ್ನ ಮಾಡಿದನಂತ, ಯಾವುದೋ ಒಂದನ್ನ ಕಳ್ಕೊಂಡು ಅವನು ಅಲ್ಲಿ ಕಳ್ಕೊಂಡಿರೋ ರೀತಿಯಲ್ಲಿ, ಸೋತು ಹೋಗಿರೋ ರೀತಿಯಲ್ಲಿ ಅವನು ಪಶ್ಚಾತ್ತಾಪವನ್ನ ಪಟ್ಟು ಆ ತಪ್ಪನ್ನ ಮಾಡ್ದ ಅಂತ ನೋಡ್ತೀವಿ ಅಲ್ವಾ? ಇನ್ನ ಓದ್ರಿ ಐತೋಪಿಯಲ್ ಬಗ್ಗೆ. ಇನ್ನ ಓದ್ದಾಗ ಒಂದೊಂದು ಘಟನೆಯಲ್ಲಿ ಯಾವ ರೀತಿ ಐತೋಪಿಯಲ್ಲೂ ಅಪ್ಸಲೋಮ್ ಕಡೆ ತಿರುಗ್ತಾರೆ ಅನ್ನೋದು ಇನ್ನ ಕೂಲಂಕುಷವಾಗಿ ನಿಮ್ಗೆ ವೇದದಲ್ಲಿ ನೀವೆಲ್ಲ ರೆಕಾರ್ಡ್ ಮಾಡ್ಕೋಬಹುದು. ಓಕೆನ್ರಿ? ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಎಲ್ಲ ಸಹೋದರ ಸಹೋದರಿಯರಿಗೆ ನಮಸ್ತೆ, ಬಾಯ್ ಬಾಯ್. ಬಾಯ್ ಬಾಯ್. ನಮಸ್ತೆ. ನಮಸ್ತೆ ಬ್ರದರ್ ಸಿಸ್ಟರ್, ನಮಸ್ತೆ. ಇದು